व्याख्यामुत्रं करसरस्विजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयादनगमहिमा मानसे वागधीशः नमस्ते प्राणेश प्रणतविभवायामनिमगाः नमः स्वामिन् रामप्रियतमनुमन् गुरुगुण नमस्तुभ्यं भीम प्रबलतम कृष्णिष्ठ भगवन् नमः श्रीमन्मध्व प्रदिश सुदृशन्नो जय जय श्री गुरुभ्यो नमः नारायणं सुरगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्चितमजं विभुमाद्यमीशं वन्दे भवग्रं अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततोषयमुदीरे महाभारतद चिंतकरिगे वंदनेगळु वेदव्यासर अद्भुतवाद पूर्ववाद प्रत्यक्षवाद ई लोकदल्लिये सामान्य स्तरदल्लिये नडेद ओंदु दोड्ड ಲೀಲೆ ಆ ದೃಷ್ಟಿಯಲ್ಲಿ ಧೃತರಾಷ್ಟ್ರನ ಹೇಳ್ತಾನೆ ವೇದವ್ಯಾಸರು ಹೇಳ್ತಾನೆ ನಾನು ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಕೊಡುತ್ತೇನೆ ಅಂತ ಚಕ್ಷುಷಾ ಸಂಜಯೋ ರಾಜನ್ ದಿವ್ಯೇನೈವ ಸಮನ್ವಿತಃ ಕಥಯಿಷ್ಯತಿ ತೇ ಯುದ್ಧಂ ಅವನಿಗೆ ದಿವ್ಯ ದೃಷ್ಟಿಯಿಂದ ಕಾಣುತ್ತದೆ ಎನ್ನುವುದು ಅರ್ಥ ಆಯಿತು ಹೋರಾಟ ಮಾಡುವಾಗ ಎಲ್ಲೆಂದರಲ್ಲಿ ನಡೆಯುವ ಎಲ್ಲ ಘಟನೆಗಳ ಪ್ರತ್ಯಕ್ಷ ಅವನಿಗೆ ಬರ್ತದೆ ಆದರೆ ಅರಿವಿಗೆ ಹೇಗಾಗ್ತದೆ ಅದಕ್ಕೆ ಸರ್ವಜ್ಞಶ್ಚ ಭವಿಷ್ಯತಿ ಅಂತ ಹೇಳುತ್ತಾರೆ ಅವನು ಸರ್ವಜ್ಞನಾಗ್ತಾನೆ ಅಂತ ಇದೊಂದು ತುಂಬ ಕ್ಲಿಷ್ಟವಾದ ಒಂದು ಅರಗಿಸಿಕೊಳ್ಳಲಾಗದ ಒಂದು ಸೊತ್ತು ಆಗಿಬಿಡುತ್ತದೆ ಒಂದು ದೃಷ್ಟಿಯಿಂದ ಸಂಜಯನಿಗೆ ಅರೆಕಾಲಿಕವಾದ ಪ್ರಜ್ಞೆ ಇದು ಮತ್ತು ವ್ಯಾಸರದ್ದೇ ಒಂದು ಸಂಕಲ್ಪದಿಂದ ಬಂದಿರತಕ್ಕ ವರ ಲಾಭ ಹಾಗಾಗಿ ಎಷ್ಟು ಸಮಯ ಎಷ್ಟರ ಮಟ್ಟಿನಲ್ಲಿ ಅನ್ನುವುದನ್ನು ಕೊಟ್ಟಿರ್ತಾರೆ ಈಗ ಎಲ್ಲವನ್ನೂ ತಿಳಿದವರು ಅಂತ ಹೇಳುವುದು ಸ್ವಲ್ಪ ಸುಲಭದಲ್ಲಿಯೂ ಆಗತ್ತೆ ಎಲ್ಲರಿಗೆ ನೀವು ಆಗ್ಬೋದು ಸರ್ವಜ್ಞರು ಅಂದರೆ ಏನು ಕೇಳಿದರೆ ಹೌದು ಎಲ್ಲ ಗೊತ್ತುಂಟು ಅಂತ ನಿಮ್ಗೆ ಗೊತ್ತಿಲ್ವ ಎಲ್ಲ ಅಂತ ಎಲ್ಲವೂ ಅಂತ ತಿಳು ಎಲ್ಲವೂ ಎಲ್ಲವೇ ಆಗಿದೆ ಸರಿ ತಾನೆ ಭಗವಂತನ ಎಲ್ಲವೂ ಸೃಷ್ಟಿಯು ಭಗವಂತನದ್ದು ಎಲ್ಲವೂ ಆಗಿದೆ ಸರಿ ಅಂದರೆ ಸರ್ವತ್ವೇನ ಸರ್ವವನ್ನು ಜ್ಞಾನ ಪಡೀಲಿಕ್ಕೆ ಬರುತ್ತೆ ಅಂತ ಒಂದು ವಿಷಯ ಎಲ್ಲ ಉಂಟು ಅಲ್ಲೇ ಇದೆ ಅಂತ ಅದೇ ನನಗೆ ಕಂಡಿರಬೇಕು ಅಂತಲ್ಲ ಕಾಣದ ಪ್ರಪಂಚವನ್ನು ಕಾಣದಾಗಿಯೇ ತಿಳ್ಕೊಂಡಿದ್ದೇವೆ ಅಲ್ಲಿರುವುದು ಅಲ್ಲಿದ್ದಾಗೆ ನಮಗೇನು ಅಮೇರಿಕದ್ದು ಗೊತ್ತು ಅಂದರೆ ಅಮೇರಿಕದಲ್ಲಿ ಉಂಟು ಒಂದು ಗೊತ್ತುಂಟಲ್ಲ ಇರಲಿ ಅದೇ ಅದೇ ಸರ್ವಜ್ಞಾನದಲ್ಲಿ ಸೇರ್ತದೆ ಅಮೇರಿಕದಲ್ಲಿ ಅಮೇರಿಕದ ಸಂಗತಿಗಳು ಪೂರ ಇವೆ ಆಯ್ತಲ್ಲ ನನಗೆ ಅಮೇರಿಕ ಎನ್ನುವುದೇ ಗೊತ್ತಿಲ್ಲ ಅಂತ ಯಾರಾದರೂ ಹೇಳಿದರು ಅದು ಆದೀತು ದೇಶ ಅಂತ ಹೇಳು ಸಾಮಾನ್ಯವಾಗಿ ಸಾಮಾನ್ಯಾಕಾರವಾಗಿಯೂ ಎಲ್ಲವನ್ನು ತಿಳ್ಕೊಳ್ಳಿಕ್ಕೆ ಬರುತ್ತೆ ಅನ್ನೋದು ಇನ್ನೊಂದು ಮುಖ ಯಂತ್ರ ಯಂತ್ರ ಅಂತ ತಿಳ್ಕೊಳ್ಳುವುದು ಅದು ಯಾವುದರ ಯಂತ್ರ ಯಾವ ರೀತಿದ್ದು ಅದರ ಹೆಸರೇನು ಗೊತ್ತಿಲ್ಲ ಎಲ್ಲದಕ್ಕೂ ಮೀಟರ್ ಮೀಟರ್ ಹೆಸರಿಡ್ತಾರೆ ನಮಗೇನು ಜ್ವರ ನೋಡುವುದಕ್ಕೂ ಒಂದು ಮೀಟರ್ ಹೇಳ್ತಾರೆ ಬಟ್ಟೆ ಹೋಗಿಲ್ಲ ಅವನ ಕೈಲಿ ಮೀಟ್ರ್ ಉಂಟಂತೆ ಇದು ಜ್ವರ ನೋಡುವ ಮೀಟರ್ ಅಂತ ಡಾಕ್ಟ್ರಿಗೆ ಇದು ಇದೆಂದು ಎರಡಕ್ಕೆ ಹೆಸರು ಒಂದು ಮೀಟರ್ ಮೀಟ್ರ್ ಹೇಳೋದು ನಮಗೆ ಯಂತ್ರ ಅಂತ ಗೊತ್ತಾಗ ಅವನ ಕೈಲಿ ಒಂದು ಯಂತ್ರ ಹೃದಯ ಬಡಿತವನ್ನು ಗುರುತಿಸುವುದು ಒಂದು ಯಂತ್ರ ಜ್ವರವನ್ನು ಮಾಪನ ಮಾಡುವುದು ಒಂದು ಯಂತ್ರ ಹಾಲನ್ನು ಅಳೆಯುವುದು ಒಂದು ಯಂತ್ರ ಬಟ್ಟೆಯನ್ನು ಅಳೆಯುವುದು ಒಂದು ಯಂತ್ರ ಅಂತ ತಿಳ್ಕೊಳ್ಳೋದು ಯಂತ್ರತ್ವೇನ ಜ್ಞಾನ ಉಂಟಾ ಸರಿ ಯಂತ್ರ ಏನೋ ಉಪಯೋಗಕ್ಕೆ ಬರುತ್ತೆ ಅಷ್ಟೇ ಹೀಗೆ ಸಾಮಾನ್ಯಾಕಾರದ ಜ್ಞಾನದಲ್ಲಿಯೂ ಒಬ್ಬನಲ್ಲಿ ಜ್ಞಾನವನ್ನು ಒಪ್ಪಲಿಕ್ಕೆ ಬರುತ್ತೆ ಅಂತಾರೆ ಹೀಗೆ ಸಾಮಾನ್ಯ ಮಾಡುತ್ತಾ ವೇದವ್ಯಾಸರ ಸಂಕಲ್ಪದಂತೆ ಯುದ್ಧದ ವಿಷಯದಲ್ಲಿ ಸಂಜಯನಿಗೆ ಆ ಕಾಲದಲ್ಲಿ ಅವನು ಹೇಳಿದಿಂದ ಆರಂಭ ಅವನು ಹೇಳುವವರೆಗೆ ಕೊಡಲಿಕ್ಕೆ ಬರುತ್ತೆ ಕೊಟ್ಟಿದ್ದಾರೆ ಅದರಿಂದ ಹೇಳುವಾಗ ಸರ್ವಜ್ಞ ಅಂದರೆ ಯುದ್ಧದ ವಿಷಯದಲ್ಲಿನ ಸರ್ವಜ್ಞ ಇಷ್ಟಾಂಶದಲ್ಲಿ ಯಾಕೆ ಇನ್ನೊಂದು ಶ್ಲೋಕ ಇತ್ತು ಸಾಮಾನ್ಯ ಹೇಳುವಾಗ ಅಹಂ ವೇದ್ಮಿ ಶುಕೋ ವೇತ್ತಿ ಸಂಜಯೋ ವೇತ್ತಿ ಮಾನವ ಅಂತ ಅಷ್ಟೌ ಶ್ಲೋಕ ಸಹಸ್ರಾಣಿ ಅಷ್ಟೌ ಶ್ಲೋಕ ಶತಾನಿಚ ಅಂತ ಭಾರತದಲ್ಲಿ ಕಾಣುತ್ತದದು ಮಹಾಭಾರತದ ಉದ್ದದಲ್ಲಿ ವೇದವ್ಯಾಸರು ಎಲ್ಲರಿಗೂ ಪೂರ ಅರ್ಥ ಆಗಬಾರದು ಅಂತ ಹೇಳಿ
ಎಂಟುನೂರು ಶ್ಲೋಕಗಳನ್ನು, ಅಷ್ಟೌ ಶ್ಲೋಕಶಾಸ್ತ್ರಾಣಿ ಅಷ್ಟೌ ಶ್ಲೋಕಶತಾನಿ ಚ, 808 ಶ್ಲೋಕಗಳನ್ನು ಕ್ಲಿಷ್ಟವಾಗಿ ಮಾಡಿಟ್ಟಿದೆ. ಆದ್ದರಿಂದ ಎಲ್ಲರೂ ಮಹಾಭಾರತ ಗೊತ್ತುಂಟು ಹೇಳಲಿಕ್ಕಿಲ್ಲ, ಇಷ್ಟೊಂದು ಗೊತ್ತಿಲ್ಲ ಹೇಳಲಿಕ್ಕಾಗತ್ತೆ. 808 ಶ್ಲೋಕ ನಿಗೂಢವಾಗಿ ರಚನೆಯಲ್ಲಿ ಬಂದಿದೆ ಅಂತ. ಅದು ಯಾರಿಗೆ ಗೊತ್ತಿಲ್ಲ ಅಂದರೆ ವೇದವ್ಯಾಸರು ಹೇಳಿದ್ರೆ, ಅಹಂ ವೇದ್ಮಿ ಶುಕೋ ವೇತ್ತಿ, ನನ್ನ ಮಗನಿಗೆ ಪಾಠ ಮಾಡಿದ್ದೇನೆ ಅವನಿಗೆ ಗೊತ್ತುಂಟು, ನನಗೆ ಗೊತ್ತುಂಟು. ಸಂಜೆಯೋ ವೇತ್ತಿ ವಾ ನಮ, ಸಂಜೆಯನಿಗೂ ಗೊತ್ತಿರಬಹುದು ಅಂದು, ಅದೆಂತ ಗೊತ್ತಿರಬಹುದು, ಎಂತಾದರೂ ಹೇಳಿ, ಒಂದು ಗೊತ್ತುಂಟು ಒಂದು ಇಲ್ಲ ಅಂತ. ಅಂದರೆ ಅವನಿಗೆ ಗೊತ್ತಿದೆ ಅಂತ ಹೇಳ್ತೇನೆ, ಆದರೆ ಅವನಿಗೆ ನಾನು ಅಭಿಭವ ಮಾಡಿಬಿಡ್ತೇನೆ. ದಿವ್ಯದೃಷ್ಟಿ ಕೊಟ್ಟಾಗ ಅವನಿಗೆ ಎಚ್ಚರ ಆಗುವಂದಾಗ ಎಲ್ಲ ಎಚ್ಚರ ಆಯಿತು, ನೆನಪಿಸಿಕೊಂಡಾಗ ಎಚ್ಚರದ ದಿನ ಮುಗಿಯಿತು. ಹೋರಾಟದ ಹೊತ್ತಿನಲ್ಲಿ ಅವನಿಗೆ ನಾನು ಸರ್ವಜ್ಞ ಕೊಟ್ಟಿದ್ದೇನೆ. ಯಾವ ಮಟ್ಟಿನದ್ದು? ಪ್ರಕಾಶಂ ವಾ ಪ್ರಕಾಶಂ ವಾ ದಿವಾ ವಾ ಯದಿವಾ ನಿಶಿ ಮನಸಾ ಚಿಂತಿತಮಪಿ ಸರ್ವಂ ವ್ಯತ್ಸತಿ ಸಂಜಯ. ಅದನ್ನು ಬಿಡಿಸಿ ಹೇಳ್ತಾರೆ ಅವರು ಹೇಳುವಾಗ. ಮತ್ತೆ ಎದುರಲ್ಲಿ ಆಗಿರಲಿ, ಹಿಂಬದಿಯಲ್ಲಿ ಆಗಿರಲಿ, ಹಗಲಿನಲ್ಲಿ ಆಗಿರಲಿ, ರಾತ್ರಿಯಲ್ಲಿ ಆಗಿರಲಿ, ಪ್ರತ್ಯಕ್ಷವಾಗಿ ಶಾರೀರಿಕವಾಗಿರಲಿ, ಮಾನಸಿಕವೇ ಆಗಿರಲಿ, ಯಾರದ್ದು ಮಾಡಿದರು ಗೊತ್ತಾಗುತ್ತೆ. ಅವನು ಹೊಡಿಲಿಕ್ಕೆ ಹೋಗಬೇಕಾಗಿಲ್ಲ, ಹೊಡಿದ್ದೇನೆಂದು ಯೋಚನೆ ಮಾಡಿದರು, ಹಿಂಬದಿಯಿಂದ ಬಡಿಬೇಕು ಅಂತ ಮಾತಾಡಿಕೊಂಡ್ರು, ಸೂಚನೆ ಕೊಟ್ಟರು, ಎಲ್ಲ ಕಾಣ್ತದೆ ಇವನಿಗೆ. ಇವನೇ ಗೊತ್ತಾಯಿತು ಹೇಳಬೇಡಿ, ಮನಸ್ಸಿನದ್ದು ಓದ್ತಾನಂತೆ. ಇದು ವೇದವ್ಯಾಸರು ಕೊಟ್ಟಿದ್ದೀಗ. ಆದ್ದರಿಂದ ಎಲ್ಲರ ಮನಸ್ಸಿನಲ್ಲಿದ್ದದ್ದನ್ನು ಓದಿಕೊಳ್ಳುವಷ್ಟು ಅವನಲ್ಲಿ ಸಾಮರ್ಥ್ಯ ನಾನು ಕೊಟ್ಟದ್ರಿಂದ ಆ ಹೊತ್ತಿನಲ್ಲಿ ಅವನೊಂದು ವಿಚಿತ್ರ ಆಗಿಬಿಟ್ಟಿದ್ದಾನೆ. ನಾವು ಸ್ಪರ್ಶಮಣಿಯ ಸಂಪರ್ಕವನ್ನು ಹೇಳುತ್ತೇವೆ, ಅದು ಉಂಟೋ ಸಿಕ್ತದೋ ಎಲ್ಲ ಹೇಳಬೇಡಿ. ಹಾಂ, ಅದರಲ್ಲಿ ಸುಮಾರು ಕೆಲಸಗಳಿವೆ. ಅದು ಒಬ್ಬ ಮಾಡಿದ ಮೊನ್ನೆ, ನಾನು ಕೇಳಿದ್ದು ನೋಡಲಿಲ್ಲ. ಒಬ್ಬ ನಾಗಸಾಧು ಬಂದಿದ್ದ, ನನ್ನ ಹತ್ರ ಮಾತಾಡಿದ್ದ. ನಾನು ಇಣುಕಿದ್ದು ಮಾತ್ರ ಕರೆದ ಹತ್ತಿರ ಹೋದೆ, ಯಾರು ನನಗೂ ಗೊತ್ತಿಲ್ಲ. ಈಗ ನೋಡಿದ, ಮತ್ತೇನು ಹಿಂದಿಯಲ್ಲಿ ಮಾತಾಡಿದ, ನಾನು ಮಾತಾಡಿದೆ, ಕೊನೆಗೆ ಕೈಯಲ್ಲಿ ಏನೋ ಕೊಟ್ಟ, ಮತ್ತು ನೋಡಲಿಕ್ಕೆ ಹೇಳಿದ, ಮೂಸುವಾಗ ಭಯಂಕರ ಪರಿಮಳ ಬರಲಿಕ್ಕೆ ಶುರುವಾಯಿತು, ಕೊನೆಗೆ ಇನ್ನೊಮ್ಮೆ ಕೈ ಹಿಡಿಯಲಿಕ್ಕೆ ಹೇಳಿದ, ಒಂದಿಷ್ಟು ಬೂದಿ ನೀಡಿದ. ಮತ್ತು ನಾನು ಇದನ್ನು ಕೇಳಿದೆ, ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ. ಎಲ್ಲಿಗಿತ್ತು ಅಂದರೆ, ಅವನ ಕೈಯಲ್ಲಿದ್ದ ಒಂದು ಕಡಗ ಇನ್ನೊಬ್ಬನಿಗೆ ಹಾಕಿದವ, ಅವನ ಕೈಯಲ್ಲೇ ಕೆಲಸ ಮಾಡಿಸಿದ್ದ ಅದನ್ನು. ಇವನೇನು ಮುಟ್ಟಲಿಲ್ಲ ಇನ್ನೊಬ್ಬನನ್ನು, ಅವನ ಕೈಯಲ್ಲಿ ತಿಕ್ಕುವಾಗ ಪರಿಮಳ ಬರಲಿಕ್ಕೆ ಶುರುವಾಯಿತು. ಹಾಗೆ ವಿಚಿತ್ರ, ಸ್ಪರ್ಶಮಣಿ ಅಂತ. ಅವನ ಕೈಯಲ್ಲಿನ ಸೊತ್ತು, ಅದೇನೊಂದು ಕಡಗ ಇತ್ತು, ಅದು ಇನ್ನೊಬ್ಬರಿಗೆ ಕೊಟ್ಟ ನಂತರ ಅವನು ಮುಟ್ಟಿಕೊಂಡಾಗ ಕೆಲಸ ಮಾಡಿದರೂ ಕೆಲಸ ಆಗತ್ತೆ. ಇದಕ್ಕೆ ಸ್ಪರ್ಶಮಣಿ ಅಂತ ಕರೀತೀವಿ. ಯಾರಾದರೂ ಕೊಡುವ, ಅದು ಮಣಿಯಲ್ಲಿ ಸಿದ್ಧಿ ಇರುತ್ತೆ, ಜಪ ಮಾಡಿದ್ದು. ಇದೊಂದು ಕಂಡದ್ದು ಅದು. ಮತ್ತು ನನ್ನ ಅಪ್ಪ ಹೇಳಿದ್ದುಂಟು, ಕೈ ಕಟ್ಟಿಕೊಂಡಿದ್ದಾನೆ ಅವ, ಬಂಧನ ಮಾಡಿದ್ದಾನೆ ಮಂತ್ರವಾದಿ, ಕೈ ತೆಗಿಲಿಕ್ಕೆ ಬರೋದಿಲ್ಲ ಮಂತ್ರದಿಂದ. ನಾಗಭಾಷೆ ಬಂಧನ ಇದ್ದಾಗೆ ಅವುಗಳಿಂದ ಲಕ್ಷ್ಮಣನನ್ನೇ ಬಂಧನ ಮಾಡಲಿಲ್ವ ಇಂದ್ರಜಿತ್, ಹಾಗೆ ಕೈಗಟ್ಟಿದ್ದಾನೆ. ಬಿಡಿಸು ಅಂದರೆ ಬಿಡಲಿಕ್ಕೆ ಬರೋದಿಲ್ಲ, ಅವನು ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಇನ್ನೊಬ್ಬ ಚಂದ ಮಾಡಿ ಒಂದು ಕಾಗದದಲ್ಲಿ ಒಂದು ಬೀಜವನ್ನು ಬರೆದ, ಅವನ ಕಿಸೆಯೊಳಗಿಟ್ಟ, ಕೈ ಯಾರ ಕಟ್ಟಿದೆ ತೆಗಿ ಅಂದ, ಅವ ತೆಗ್ದ. ಇದು ತಂದೆ ಹೇಳಿದ್ದು ನೋಡಿದ್ದಾರಂತೆ ಇವರು, ಪ್ರತ್ಯಕ್ಷ ಮಾಡಿದ್ದು. ಅಂದರೆ ಯಾವ ರೀತಿಯಿಂದ ಒಂದು ಸ್ಪರ್ಶ, ಮಂತ್ರದ ಸ್ಪರ್ಶ, ಬೀಜದ ಸ್ಪರ್ಶ, ವ್ಯಕ್ತಿಯ ಸ್ಪರ್ಶ, ವಸ್ತುವಿನ ಸ್ಪರ್ಶ. ಹಾಗೆ ಒಂದು ಮಣಿ, ಅದು ಬೆಂಕಿಯಲ್ಲಿ ಹಾಕಿದರೆ ಬೆಂಕಿಯೊಳಗೆ ಕೈ ಹಾಕಿ ತೆಗಿಬೋದಂತೆ ನಾವು, ಏನಾಗೋದು, ಕೈ ಸುಡುವುದಿಲ್ಲ. ಯಾಕೆ? ಬೆಂಕಿಯಲ್ಲಿ ದಾಹ ಶಕ್ತಿಯನ್ನು ಅದು ಅಭಿಭವಗೊಳಿಸ್ತದೆ. ಬೆಂಕಿ ಉರಿತಾ ಉಂಟು ಆದರೆ ಸುಡುವುದಿಲ್ಲ, ಯಾಕೆ? ಅದನ್ನು ನೀವು ಮಣಿ ಹಾಕಿದ್ದೀರಿ ಅಂತ. ಅದು ನಾನು ಕಾಣಲಿ ಸಿಗಲಿಲ್ಲ, ಅದು ತರ್ಕಪಾಠದಲ್ಲಿ ನನಗೆ ಸಿಕ್ಕಿದೆ, ಓದಲಿಕ್ಕೆ ಸಿಕ್ಕಿದೆ ಆ ಮಣಿ. ನಾನು ಅವರ ಹತ್ರ ಕೇಳಿ, ಚಂದ್ರಕಾಂತವು ಸೂರ್ಯಕಾಂತವು ಸುಮಾರು ಕಾಂತರು ಇದ್ದಾರೆ, ಅದು ಕಾಂತ ಅಂದರೆ ಅದರಲ್ಲಿ ಇರತಕ್ಕಂತಹ ಕಾಂತಶಕ್ತಿಗೋಸ್ಕರ ಹೇಳುವ ವಸ್ತುಗಳದು. ಚಂದ್ರಕಾಂತ ಶಿಲೆ ಅದು ಮಣಿಯಲ್ಲ, ಇಲ್ಲಿ ಮಣಿಯನ್ನು ಸ್ಪರ್ಶಮಣಿ ಬೇರೆ. ಚಂದ್ರಕಾಂತ ಶಿಲೆ ಅದು ಚಂದ್ರ ಬೆಳದಿಂಗಳಿನ ಕಿರಣಗಳಲ್ಲಿ ಕರಗುವುದು, ಅದು ಪುರಾಣಗಳಲ್ಲಿ ಬರುತ್ತೆ. ಸೂರ್ಯಕಾಂತ ಶಿಲೆಯೂ ಹಾಗೆ ಬಿಸಿಗೆ ಕರಗುವ ಶಿಲೆ, ಅದು ರಾತ್ರಿ ಗಟ್ಟಿಯಾಗುತ್ತೆ ಅದು. ಹೀಗೆ ಅನೇಕ ಸ್ಪರ್ಶಶಿಲೆಗಳ ಕಥೆಗಳು. ಹಾಗೆ ಇವನಿಗೆ ವೇದವ್ಯಾಸರು ಅನುಗ್ರಹ ಮಾಡಿದ್ದಂದಿನಿಂದ ಅನುಗ್ರಹಿತ ಆಗಿದೆ, ಮತ್ತೆ ಇಲ್ಲ. ಆಗ ಅವನು ನೆನಪು ಮಾಡಿಕೊಂಡಿದ್ದನ್ನೆಲ್ಲ ಹೇಳಲಿಕ್ಕೆ ಬರುತ್ತೆ, ಆದರೆ ಹೇಳುವಷ್ಟು ಪುರುಸೊತ್ತಲ್ಲಿ ನೆನಪು ಇರುವುದಿಲ್ಲ. ರಾಶಿ ನೆನಪುಗಳು, ಒಟ್ಟರಾಶಿ ನೆನಪುಗಳು, ಎಲ್ಲವೂ ಕಾಣುವುದು ಪ್ರತ್ಯಕ್ಷ ಅಂದಾಗ, ಹೇಳುವುದು ಎಲ್ಲಿಗೆ, ಹೇಗೆ ಹೇಳಲಿ ಅಂತಾರೆ. ಹಾಗೆ ಅಂತಹ ಒಂದು ಅದ್ಭುತವಾದಂತಹ ಸರ್ವಜ್ಞ ಪ್ರದತ್ತವಾದದ್ದು, ಅನಾಯಾಸವಾಗಿ ಸಿಕ್ಕಿದ್ದು, ಒಂದು ರೀತಿಯಿಂದ ವರಪ್ರಧಾನದು. ಹೀಗೆ ಬಹಳ ಚೆನ್ನಾಗಿ ಹೇಳುತ್ತಾನೆ. ಅಲ್ಲ, ಅವನಿಗೆ ಯುದ್ಧ ರಣರಂಗದಲ್ಲಿ ಎಲ್ಲ ನಿಂತಾಗ ಏನು ಹೇಳಿಬಿಟ್ರಿ ನೀವು, ಹಾಗೆ ಮನಸ್ಸಿನಲ್ಲಿ ಯೋಚನೆ ಮಾಡಿದ್ದು ಅವನಿಗೆ ಸಿಗ್ತದೆ ಅಂತ. ಅವನಿಗೆ ಪೆಟ್ಟು ಬುಡ ಎಲ್ಲ ಆಗುವುದಿಲ್ವ, ಗಾಯ ಎಲ್ಲ ಆಗಲಿಕ್ಕಿಲ್ವ? ಮತ್ತೆ ಹಾಂ, ನೈನಂ ಶಸ್ತ್ರಾಣಿ ಭೆತ್ಸಿ ಅಂತ ಅಂತಾರೆ. ಅವನು ರಣಾಂಗಣದಲ್ಲಿ ಹೋಗಬೇಕಾಗಿಲ್ಲ ಅವನು ನೋಡಲಿಕ್ಕೆ, ಎಲ್ಲಿ ಕೂತರೂ ಕಾಣುತ್ತೆ.
ಕತ್ತಲಲ್ಲಿಯೂ ಕಾಣುತ್ತೆ ಅವನಿಗೆ, ರಾತ್ರಿ ಅಂತಾರೆ ರಾತ್ರಿಯಲ್ಲಿಯೂ ಕಾಣುತ್ತೆ ಅಂತ, ಮನಸ್ಸಿನ ಒಳಗದ್ದು ಕಾಣುತ್ತೆ ಅವನಿಗೆ ಹೇಳಲಿಕ್ಕೆ ಬರುತ್ತೆ. ಮತ್ತು ಹೋಗುದು ಯಾಕೆ, ಸುಮ್ಮನೆ ಹೋಗಿರ್ತಾನೆ ಅವನು, ರಣಾಂಗಣದಲ್ಲಿ ಹೋಗ್ಬೋದು, ಹೋದರೆ ಯಾರಾದರೂ ಹೊಡೆದ್ರೆ ಪೆಟ್ಟದಿಂದರೆ ಇಲ್ಲ, ನೈನಂ ಶಸ್ತ್ರಾಣಿ ಭೇತ್ಸಿ ಅಂತ ಅಂತಾರೆ ವ್ಯಾಸರು. ಅವನಿಗೆ ಯಾವ ಆಯುಧಗಳು ತಾಗುವುದಿಲ್ಲ, ವಿಚಿತ್ರ. ನೈನಂ ಬಾಧಯತೆ ಶ್ರಮ, ಅವನಿಗೆ ದುಃಖವೇ ಆಗುವುದಿಲ್ಲ, ನೋವೇ ಇಲ್ಲ. ಆಯುಧಗಳು ಅವನ ಮೈ ಮೇಲೆ ಬಿದ್ದರೂ ಗಾಯ ಆಗುವುದಿಲ್ಲ, ಮೈ ಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೂ ಎಂಥದ್ದು ಆಗುವುದಿಲ್ಲ. ಶ್ರಮವೇ ಇಲ್ಲದ, ಗ್ಲಾನಿಯೇ ಇಲ್ಲದ, ದುಃಖವೇ ಇಲ್ಲದ, ಸುಖಾತ್ಮಕವಾದ ವ್ಯವಸ್ಥೆ. ಈಗ ನೋಡಿ ಎಷ್ಟು ಸಿಕ್ಕಿದೆ ನೋಡಿ, ಒಂದು ಸಾರ್ವಜ್ಞ, ಒಂದು ಸುಖ. ವ್ಯಾಸರ ಎರಡು ಪ್ರಧಾನ, ವರಾಣಾಮೀಶ್ವರೋ ವ್ಯಾಸ ಅದನ್ನು ಹೇಳಿದ್ದರು. ವ ಅಂದರೆ ಜ್ಞಾನ, ರ ಅಂದರೆ ಆನಂದ ಅಂತ ಅದನ್ನು ಕೊಟ್ಟರು ಅಂತ. ಜ್ಞಾನಾನಂದಂ, ಅದಕ್ಕೆ ವೇದವ್ಯಾಸರು ಬಂದರು ಅಂದಾಗ ಮಧ್ವಾಚಾರ್ಯ ಭಾರಿ ಖುಷಿ ಆಗೋದು. ಜ್ಞಾನಾನಂದದ ಮುದ್ದೆಯನ್ನಾಗಿ ಗುರುತಿಸಿದರು. ಜ್ಞಾನ ಸುಖ ಈಗ ಪೂರ್ಣ ಅಂತ ಹೇಳಿಕೊಂಡೆಲ್ಲ ಈ ಶಬ್ದಗಳು ಬರಲಿಕ್ಕೆ ಕಾರಣ ಇಲ್ಲಿಯ ಆಂತರ್ಯ, ಒಳ ಹೂರಣ. ಅದು ನಮ್ಮ ಉಪಾಸನೆ ಅದೇ, ಯಾರು ಬರೀತಾರೆಲ್ಲ ಗೊತ್ತಿಲ್ಲ. ತದ್ವೈ ದೇವಸ್ಯ ಸವಿತು ಭರ್ಗ ಉಪಾಸ್ಮಹೆ ಅಂತ, ತತ್ ಸವಿತುರ್ ವರೇಣ್ಯಂ ದೇವಸ್ಯ ಭರ್ಗ, ಸವಿತುರ್ ದೇವಸ್ಯ ತತ್ ಭರ್ಗ ಉಪಾಸ್ಮಹೆ ಧೀಮಹಿ ಅಂತ. ಭರ್ಗ ಅಂದ್ರೇನು, ಭರಗ, ರ ಅಂದರೆ ಆನಂದ, ಗ ಅಂದರೆ ಜ್ಞಾನ. ಅದು ಭವತಿ ಅಸ್ಮಾತ್ ಭರತಿ ಭವತಿ ಚ ಭೂಹು ಅಂತ. ಜ್ಞಾನಾನಂದಗಳು ಯಾರಿಂದ ಆಗ್ತಾವೆಯೋ ಅವನು ಭರ್ಗ. ರಾಗಪ್ರದನು, ರ ಅಂದರೆ ಆನಂದ, ಗ ಅಂದರೆ ಜ್ಞಾನ. ಅದೆರಡು ನೀಡುವವನಾದ್ದರಿಂದ ಭಗವಂತನನ್ನು ಭರ್ಗ ಅಂತ. ನಾವು ಸುಟ್ಟುರಿಯುವ ತೇಜಸ್ಸು ಅಂತ ಹೇಳಿಕೊಂಡು ಬಿಸಿ ಮಾಡಿಕೊಳ್ಳುತ್ತೇವೆ. ಇದ್ರೆ ಹೇಳ್ತಾನೆ, ಬಿಸಿಯ ಪ್ರಶ್ನೆ ಇಲ್ಲ, ಇದು ಜ್ಞಾನಾನಂದ ಕೊಡುವ ರೂಪ ಅಂತ ಹೇಳಬೇಕು ಅಂತ. ಜ್ಞಾನಾನಂದ ಕೊಡುವಾಗ ನಮ್ಮೊಳಗಿದ್ದ ಕಷ್ಮಲಗಳು ತರಿಬೇಕಾದರೆ ಸ್ವಲ್ಪ ಬಿಸಿ ಆಗಬೇಕಾಗ್ತದೆ, ಪಕ್ಕ ಹೋಗುವುದಿಲ್ಲ. ಅದು ಅಂಟಿಕೊಂಡಿರತಕ್ಕ ಅಜ್ಞಾನ, ಮೆತ್ತಿಕೊಂಡಿರತಕ್ಕಂಥ ವಿಪರೀತತೆ, ಅದರೊಳಗಿರತಕ್ಕಂಥ ಕಷ್ಮಲ ಕತ್ತಲೆ, ಈ ದುಃಖ, ಇವನ್ನೆಲ್ಲ ತರಿಬೇಕಾದರೆ ಸುದರ್ಶನ ಬಹಳ ಜೋರಾಗಿ ಬೆಳಗಬೇಕಾಗತ್ತೆ. ಆಗ ಸಾವಿರಾರು ಸೂರ್ಯರ ಪ್ರಕಾಶ ಪ್ರಭೆ ಅಲ್ಲಿ ಇರುತ್ತದೆ. ಯಾವುದು ಅದು? ನಮ್ಮ ಪಾಪವನ್ನು ಸುಡಲಿಕ್ಕೆ, ಅಜ್ಞಾನವನ್ನು ನಶಿಸಲಿಕ್ಕೆ. ಮತ್ತು ದೇವರ ಸ್ವರೂಪ ಆನಂದಾತ್ಮಕವಾದದ್ದು, ಜ್ಞಾನಾತ್ಮಕವಾದದ್ದು ಕೊಡುವಂಥದ್ದು ಬಹಳ ಸುಂದರವಾದದ್ದು. ಅದರಿಂದ ಭರ್ಗ ಅನ್ನುವಲ್ಲಿ ತೇಜಸ್ಸು ಅಂತ ಅರ್ಥ ಆಗಿದೆ ಉಂಟು ಎಲ್ಲ ಹೇಳಿಕೊಂಡರು, ಹೌದು ಅದು ಇದಕ್ಕೆ. ಆದರೆ ಅದರ ಒಳಗಿನ ಅದು ದೂರ ಮಾಡಲಿಕ್ಕೆ ದೋಷವನ್ನು, ಗುಣವನ್ನು ಚಿಂತನೆ ಮಾಡುವಲ್ಲಿ ಭರ್ಗ. ಜ್ಞಾನಾನಂದವನ್ನು ಹೊತ್ತ ರೂಪ, ಜ್ಞಾನಾನಂದವನ್ನು ಕರುಣಿಸುವ ರೂಪ, ಜ್ಞಾನಾನಂದಾತ್ಮಕವಾಗಿ ಬಿಂಬವಾದ ರೂಪ ಅದು. ಅದರಿಂದ ಪ್ರತಿಬಿಂಬದಲ್ಲಿರತಕ್ಕ ಜ್ಞಾನಾನಂದವನ್ನು ಎಚ್ಚರಗೊಳಿಸಲಿಕ್ಕೆ, ತಿಳಿಗೊಳಿಸಲಿಕ್ಕೆ, ಸರಿಗೊಳಿಸಲಿಕ್ಕೆ ಅದರ ಚಿಂತನೆ ಬೇಕು ಅಂತ. ಇದು ಉಪಾಸನೆ ಮುಖ. ಅದರಿಂದ ವರಾಣಾಮೀಶ್ವರ ಅಂದ ನಿತ್ಯ ನಮ್ಮ ಉಪಾಸನೆಯಲ್ಲಿ ಬರತಕ್ಕ ಮಂತ್ರಗಳ ಉಪಾಸನೆಯ ಮುಖಗಳದು, ಆ ಒಂದು ಶಬ್ದಗಳ ಸೊಗಸು. ಕೊನೆಯ ನನಗೆ ಕೇಳಿದವನಲ್ಲಿ ಸೀತಾರಾಮ ಬಂದ ಪೂರ್ಣಾಹುತಿಯ ಮಂತ್ರದಲ್ಲಿ ನನಗದು ಕೊನೆಯತ್ತು, ಅವರು ಕೊಡುವಂಥದ್ದು ಮಾತ್ರ ನೆನಪಿರುವುದು, ತಮಶ್ಯಾಮ ಮಧುಮಂತಂತ ಊರ್ಮಿಮ್ ಅಂತ ಕೊನೆಗೆ ಹೇಳಿ ನಿಲ್ಲಿಸು. ಅದು ಎಷ್ಟು ಆಹುತಿ ಪೂರ್ಣ ಮಾಡುವವರಿಗೆ ಅರ್ಥ ಆಗಿದೆ ಅಂತ ಗೊತ್ತಿಲ್ಲ, ಅದು ಯೋಚನೆಯೇ ಗೊತ್ತಿಲ್ಲ. ತಮಶ್ಯಾಮ ಮಧುಮಂತಂತ ಊರ್ಮಿಮ್, ಊರ್ಮಿಮ್ ಅಂದರೆ ಸೆಲೆ, ರಾಶಿ, ತೆರೆ, ಮತ್ತೆ ಮತ್ತೆ ಅಬ್ಬರಿಸಿ ನಮ್ಮೆಡೆಗೆ ಹಾರಿ ಬರುವ ಸಾಲುಗಳನ್ನು ಊರ್ಮಿ ಅಂತ ಕರೀತಾರೆ. ಸಾಗರದ ಅಲೆ ಊರ್ಮಿ ಅಂದರೆ ಒಂದು ಲೆಕ್ಕದಲ್ಲಿ. ಯಾವುದರ ಊರ್ಮಿ ಅದು? ಮಧುಮಂತಂತ ಊರ್ಮಿಮ್ ಅಶ್ಯಾಮ, ನಿನ್ನ ಮಧುಮಂತ ಅಂದರೆ ಮಧ್ವಿತ್ಯಾನಂದ ಉದ್ದಿಷ್ಟ ಅಲ್ವ ಅಂತ. ಆನಂದವನ್ನು ಕೊಡುವ, ಆನಂದವನ್ನೇ, ಆನಂದದ ರಾಶಿಯನ್ನೇ, ಸೆಲೆಯನ್ನೇ. ನಿನ್ನಿಂದ ಸಮುದ್ರದಿಂದ ಹೊರಹೊಮ್ಮುವ ಅಲೆ ಅಂದಾಗೆ ಇರ್ತದೆ, ಮತ್ತು ಅಲ್ಲೇ ಇರ್ತದೆ, ಮತ್ತು ಅಲ್ಲೇ ಆಗ್ತದೆ. ಅದರಲ್ಲಿ ಅಲೆ ಕೊಡ್ತಾ ಇರ್ತದೆ ನಿರಂತರ. ಹಾಗೆ ನಿರಂತರವಾದ ಅನಂತಾನಂದ ಜೀವರಾಶಿಗಳಿಗೆ ನೀನು ಆನಂದವನ್ನು ಮತ್ತೆ ಮತ್ತೆ ಸಮುದ್ರದಂತೆ ಆನಂದನಾದವ, ಆನಂದಮಯನಾದವ, ಅದನ್ನು ನಮಗೆ ಕರುಣಿಸ್ತಿ. ಹೇಗೆ ಅಪ್ಪಳಿಸುವಂತೆ ಕರುಣಿಸು. ಒಂದಿಷ್ಟು ಕೊಟ್ಟು ಓಡೋದಲ್ಲ, ಎಂಥ ರಾಶಿ ಅಂತ, ಅದ್ಭುತವಾದಂತಹ ಉಕ್ಕಿ ಹರಿಯುವ ಆನಂದದ ಸೆಲೆ ಅದು. ಅದು ನಮಶ್ಯಾಮ ಮಧುಮಂತಂತ ಊರ್ಮಿ, ಅದರ ಆರಂಭವೇ ಕೃತಸೂಕ್ತ ಇದು. ಕೊನೆಗೆ ಬರುವಂಥದ್ದು ಆಹುತಿಯಲ್ಲಿ, ಧಾಮಂತೆ ವಿಶ್ವಂ ಭುವನಂ ಅಧಿಶ್ರಿತಂ ಅಂತ ಸಮುದ್ರೇ ಹೃದಯ ಅಂತರಾಯುಷಿ ಅಪಾಮನೀಕೆ ಸಮಿಥೇಯ ಆವೃತ ತಮಶ್ಯ. ಧಾಮನ್ ತೇ ವಿಶ್ವಂ ಭುವನಂ, ನೀನು ತೇ ಧಾಮನಿ. ಆಚಾರ್ಯ ಬರೆಯುವಾಗ ಧಾಮ ಶಬ್ದಕ್ಕೆ ತೇಜಸ್ವರೂಪಂ ಧಾಮಶ್ಚ ಅಂತಾರೆ. ನಿನ್ನ ಸ್ವರೂಪ ಅಂತಲೇ ಅರ್ಥ ಬರೀತಾರೆ, ನಿನ್ನ ತೇಜಸ್ಸು ಅಂತಲೇ ಅರ್ಥ ಬರೀತಾರೆ. ಎರಡು ಅರ್ಥಗಳೆಲ್ಲ ಕೂಡುವಂಥದ್ದು.
ನಿನ್ನ ಸ್ವರೂಪದಲ್ಲಿಯೇ ಇಡೀ ಜಗತ್ತು ನೆಲೆ ನಿಂತಿದೆ. ಜೀವಜಗತ್ತಾದರೆ ಪ್ರತಿಬಿಂಬಾತ್ಮಕವಾಗಿ, ಜಡವಾಗಿದ್ದರೆ ನೀನು ನಿಮಿತ್ತ ಕಾರಣನಾಗಿ ಅದಕ್ಕೆ ಎಲ್ಲ ಅರ್ಥವರು. ಆದ್ದರಿಂದ ಎರಡು ಶಬ್ದ ಆಗಿದೆ, ತೇ ವಿಶ್ವಂ, ತೇ ಧಾಮನಿ ವಿಶ್ವಂ ಭುವನಂ ಅಧಿಶ್ರಿತಂ. ನಿನ್ನಲ್ಲಿ ಎಲ್ಲವೂ ನೆಲೆ ನಿಂತಿದೆ. ವಿಶ್ವಂ ಭುವನಂ ಅಂದ್ರೆ ಎರಡು ಪರ್ಯಾಯ ಪದ, ಅಕ್ಷರ ಕಮ್ಮಿ ಆಯಿತು ಅಂತೇಳಿ ಚಂದೋ ಭಂಗ ಆಗುತ್ತೆ ಅಂತ ಹಾಕಿದ್ದು. ಕೊನೆಗೆ ಹೇಳಿ ಯಾರು ಪಾದಪೂರಣ ಅರ್ಥ ಇದ್ದು, ಇದು ಪದಪೂರಣಂ ಅಂತ ಇದೆ. ಮತ್ತೆ ಪಾದಪೂರಣೇ ಪದಪೂರಣಂ ಅಂತ ಶ್ಲೋಕ, ಇದು ಛಂದಸ್ಸಿಗೆ ಭಂಗ ಆಗುತ್ತೆ ಹೇಳಿ ಅಕ್ಷರ ಕಮ್ಮಿ ಆಯಿತು ಹೇಳಿ ಹಾಕಿಬಿಟ್ರು. ವಿಶ್ವಂ ಅಂದರೆ ಭುವನಂ ಅಂದರೆ ಎಂದೆ, ಭುವನಂ ಅಂದರೆ ಭವನಂ ಅಂದ ಅಲ್ಲವ? ಹೌದು. ಮತ್ತೆ ಹಾಗೆ ವಿಶ್ವಂ ಭವನಂ ಹೇಳಿದರೆ ಪರ್ಯಾಯ ಪದ, ಭುವನಂ ಅಂದರೆ ಬೇರೆ ಆಗತ್ತಲ್ಲ ಅಂತಾರೆ. ಆದ್ದರಿಂದ ಒಂದು ಜೀವ ಜಗತ್ತನ್ನು, ಒಂದು ಜಡ ಜಗತ್ತನ್ನು, ಎರಡನ್ನು ಉಲ್ಲೇಖ ಮಾಡಲಿಕ್ಕೋಸ್ಕರ ವಿಶ್ವಂ, ಒಂದು ಒಳ ಪ್ರವೇಶ ಮಾಡುವುದನ್ನು ಮತ್ತೊಂದು ಹೊರ ಮಾತ್ರ ಹಾರುವುದನ್ನು. ಬ್ರಹ್ಮಾಂಡ ಜಗತ್ತು ಭಗವಂತನಿಂದ ಹೊರ ಹಾರತ್ತೆ, ಮತ್ತೆ ಹೋಯಿತೆ, ಮತ್ತೆ ಹೊಸತ್ತೆ, ಮತ್ತು ಹೊಸತ್ತನ್ನೇ ದೇವರು ಸೃಷ್ಟಿ ಮಾಡುವಂಥದ್ದು ಕ್ರಿಯೇಷನ್. ಜೀವ ಜಗತ್ತು ಆಗಲ್ಲ. ಜೀವ ಜಗತ್ತು ಹಾರುವುದು ಹಾರುವುದು ಎಲ್ಲ ಒಂದೇ, ಪ್ರವೇಶಿಸುವುದು ಭಗವಂತನದ್ದು ವಿಚಿತ್ರವಾದದ್ದು. ಒಳಗೆ ಯಥೋವಾಯುಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಮಿಷಂತಿ, ಯತ್ ಪ್ರಯಂತಿ ಅಭಿಸಮಿಷಂತಿ. ಜೀವಜಾತಗಳಿಗೆ ದೇವರಲ್ಲಿ ಪ್ರವೇಶ ಇದೆ. ಆ್ಯಸ್ ಇಟ್ ಈಸ್ ಜೀವಗಳೇನು ಹೆಚ್ಚು ಕಡಿಮೆ ಆಗುವುದೇ ಇಲ್ಲ, ಜೀವ ಜೀವ ಇದ್ದ ಹಾಗೇ ಇರ್ತದೆ. ತನ್ನದಾಗಿರತಕ್ಕ ಪ್ರಾಕೃತವಾದ ಅಂಟಿಕೊಂಡಿರತಕ್ಕ ಲಿಂಗವನ್ನು ಭಂಗ ಮಾಡಿಕೊಂಡು ಭಗವದ್ ಅನುಗ್ರಹದಿಂದ ಬರ್ತದೆ ಅದು. ಅಂತೂ ಜೀವ ಏನು ಆಗುವುದಿಲ್ಲ, ಜಡ ಆಗಲ್ಲ. ಜಡ ಹೊರಹೊಮ್ಮಿದ್ದು, ವಿಕಾರಗೊಂಡದ್ದು, ಸ್ವರೂಪವನ್ನು ನಾಶ ಮಾಡಿಕೊಳ್ಳುತ್ತದೆ. ಪ್ರತ್ಯೇಕವಾಗಿ ಜಡ ನಿತ್ಯವಾದ ಕಣಗಳು ಹಾಗೆಯೇ ಉಳಿದುಕೊಳ್ಳುತ್ತದೆ. ಮತ್ತೆ ಭಗವಂತ ಭಗವಂತ ಸೃಷ್ಟಿಯ ರೂಪದಲ್ಲಿ ಬಂದಾಗ ಮತ್ತೆ ಯಥಾ ಪ್ರಕಾರವಾಗಿ ಹಿಂದಿನ ಹಾಗೆ ಯಥಾತಾಯಥಾಪೂರ್ವ ಕಲ್ಪಯತ್ ಅಣುಗಳ ಸಮ್ಮಿಶ್ರಣದೊಂದಿಗೆ ಹೊಸದಾದ ಜಗತ್ತನ್ನು, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಕೊಡುತ್ತಾನೆ. ಇದನ್ನು ಹೇಳಲಿಕ್ಕೋಸ್ಕರ ವಿಶ್ವಂ ವಿಶತಿ ಪ್ರವೇಶ ಮಾಡ್ತದೆ ಅಂತ ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ ವ್ಯತ್ಯಾಸ ಮಾಡ್ತಾನೆ. ಭವನ ಸಮುದ್ರವನ್ನು ಭುವನ ಅಂತ ಕರೆದು ಅದು ಅದರ ಇರುವಿಕೆಯಲ್ಲಿ ಸತ್ಯತೆ ಇದೆ, ಆದರೆ ಅದು ನಿತ್ಯತೆ ಇಲ್ಲ. ಸರ್ವಾತ್ಮನ ನಾಶಗೊಳ್ಳುತ್ತದೆ, ಜೀವ ಸರ್ವಾತ್ಮನ ನಾಶಗೊಳ್ಳುವುದಿಲ್ಲ. ಜೀವನದಲ್ಲಿರತಕ್ಕ ಪ್ರಾಕೃತ ವಸ್ತುಗಳಿಗೆ ಮಾತ್ರ ಸರ್ವಾತ್ಮನ ನಾಶ, ಅಂಟಿಕೊಂಡದ್ದು ಬಿಚ್ಚಿಕೊಳ್ಳುತ್ತೆ ಹೊರತು. ಹೀಗೆ ಇದೆಯಾರು ಇಷ್ಟೆಲ್ಲ ವೇದಾಂತದ ಅರ್ಥಗಳ ಜೊತೆಯಲ್ಲಿ ಆ ಶಬ್ದ ಪ್ರಯೋಗ. ಆರ್ಷ ವಿಜ್ಞಾನಿ ಅಂತಹ ಅದ್ಭುತ ವ್ಯಕ್ತಿ ಗೊತ್ತಿಲ್ಲ, ಸಣ್ಣ ಶಬ್ದಗಳಲ್ಲಿ ನೋಡುವುದೇ ಕಷ್ಟ. ಇದಕ್ಕೊಂದು ಭಾಷೆಯೇ ಬರುವುದಿಲ್ಲ ಮತ್ತೆ ನೋಡಲಿಕ್ಕೆ ಹೋದರೆ. ನಮಗೆ ಭಾಷೆ ಬಂದರೆ ಅಲ್ವಾ ಭಾಷೆ ಬರುವುದು. ಸಂಸ್ಕೃತ ಭಾಷೆಯೇ ಬರದಿದ್ದಾಗ ಭಾಷೆಯಲ್ಲಿಂದ ಬರೆ ಧಾವಂತೆ ವಿಶ್ವಂ ಭುವನ ಅಧಿಶ್ರಿತಂ ಅಂತಃಸಮುದ್ರೇ, ಇಷ್ಟೆಲ್ಲ ಶಬ್ದಗಳನ್ನು ಪ್ರಯೋಗ ಮಾಡ್ತಾ ನೋಡಿ. ಹೃದಿ ಅಂತಃ ಆಯುಷಿ ಅಪಾಮನೀಕೆ ಸಮಿಥೆ ಯ ಆವೃತ ತಮಶ್ಯಾಮ್. ಇಡೀ ಜಗತ್ತು ಯಾವ ನಿನ್ನಲ್ಲಿ ನೆಲೆ ನಿಂತಿದೆಯೋ ಆ ನೀನು ಎಲ್ಲೆಲ್ಲ ಇದ್ದಿ ಅಂತಃಸಮುದ್ರೇ, ನೀನು ಸಮುದ್ರ ಅಂತರ್ಯಾಮಿ. ನೀನು ಲಕ್ಷ್ಮಿ ತನ್ನ ಪರಿಚಯ ಹೇಳುವಾಗ ಹೇಳ್ತಾಳೆ ಬಹಳ ಸುಂದರವಾಗಿ, ಎಲ್ಲಿದ್ದಾನೆ ಕೇಳಿ ದೇವರು ಕೇಳಿದರೆ, ಮಮಯೋನಿ ರಪ್ಸ್ವ ಅಂತಃಸಮುದ್ರೇ ಅಂತ. ನಿನ್ನ ಗಂಡ ಯಾರು, ಈ ಎಲ್ಲ ಬ್ರಹ್ಮಾಂಡವನ್ನು ಬ್ರಹ್ಮನನ್ನು ರುದ್ರನನ್ನು ಎಲ್ಲ ಹೀಗೆ ಕುಣಿಸ್ತಿ ತರ್ತಿ ಅಂತೆಲ್ಲ ಹೇಳಿಕೊಳ್ತೀಯಲ್ಲ, ಅಹಂ ರುದ್ರಾಯದನು ರಾತ್ರೋಮಿಂದ ಅಹಂ ಸುವೇ ಪಿತರಮ್ಮಸ್ಯ ಮೂರ್ಧನ್ ಅಂತ. ಹಾಗಾಗಿ ನೀನೊಬ್ಬಳೇ ಸೃಷ್ಟಿ ಮಾಡುತ್ತಿಲ್ಲಪ್ಪ, ನನ್ನ ಗಂಡ ಇದ್ದಾನೆ. ಮಮಯೋನಿ ರಪ್ಸ್ವ ಅಂತಃಸಮುದ್ರೇ, ಸಮುದ್ರಶಾಹಿಯಾದವನು ನನ್ನ ಕ್ಷೀರಾರಣವ ಭಗವಂತ ಶಾಹಿ ನನ್ನ ಇನ್ನೇ ಇದ್ದಾನೆ ಅಂತ ಹೇಳಿಕೊಳ್ಳುತ್ತಾಳು. ಅದರಿಂದ ಅಂತಃಸಮುದ್ರೇ ಭಗವಂತನ ಮುಕ್ತಗಮ್ಯವಾದ ಸ್ಥಾನಗಳದು, ಅಲ್ಲಿದ್ದಾನೆ ಭಗವಂತ. ಅಮೃತಂ ಕ್ಷೇಮಂ ಅಭಯಂ ಅಂತ ಭಗವಂತನ ಮೂರು ಲೋಕಗಳ ಮೂರು ರೂಪಗಳು. ಹೃದಿ ಒಳಗೂ ಇದ್ದಾನೆ ಎಲ್ಲರೊಳಗೂ, ತತ್ಸೃಷ್ಟ್ವ ಸೃಷ್ಟಿ ಮಾಡಿದ ಜಗತ್ತಿನೊಳಗೆ ಪ್ರತಿಯೊಂದರಲ್ಲಿಯೂ ಹೃದಯದಲ್ಲಿ ಇರತಕ್ಕಂಥ ಹೃದ್ಯಂತಹ. ಆಯುಷಿ ಆಯುರ್ವೈ ಘೃತಂ, ಇದು ಘೃತ ಸೂಕ್ತ, ದೇವರು ಘೃತದಲ್ಲಿ ಇದ್ದಾನೆ, ಅದು ಮೊದಲು ಬಂದಿದ್ದಲ್ಲ. ಘೃತಂ ಮಿಮೇಕ್ಷೆ ಘೃತಮಸ್ಯ ಯೋನಿಹಿ ಘೃತಯಶಿತ ಘೃತಮಸ್ಯ ಧಾಮ ಅಂತ. ಘೃತಂ ಮಿಮೇಕ್ಷೆ, ನಾನು ದೇವರ ಮೇಲೆ ತುಪ್ಪ ಸಿಡಿತೇನೆ, ಮಿಯ ಸೇಚನೆ ಸಿಂಪಡಿಸ್ತೇನೆ ಅಂತ. ತುಪ್ಪ ದೇವರ ಮೇಲೆ ಅಭಿಷೇಕ ಮಾಡಿದ್ರು, ಒಂದಕ್ಕೊಂದು ಮಿಗಿಲಂತೆ. ಹಾಲು ಅಭಿಷೇಕ ಮಾಡಿದರೆ ನಾವು ಹೇಳಿದರೆ ಹೆದರಿಕೊಂಡು ಓಡ್ತೇವೆ, ಮತ್ತೆ ಯಾಕೆಂದರೆ ಅರ್ಥ ಆಗದೆ ಮಾಡಿರ್ತೇವೆ ಅಂತ. ನಾನು ಕೊಟ್ಟಿದ್ದೇನೆ ಗೋಸಮೀಕ್ಷೆಯಲ್ಲಿ, ದೇವರಿಗೆ ಹಾಲು ಅಭಿಷೇಕ ಮಾಡಿದರೆ ಏನಾಗತ್ತೆ ಅಂತ. ನಮಗಷ್ಟು ಕಾನ್ಫಿಡೆನ್ಸ್ ಬೇಕು, ಶುದ್ಧವಾದ ಹಾಲು.
ಕರೆದು ತಂದಿರಬೇಕು, ಪಾತ್ರೆ ಶುದ್ಧವಾಗಿ ಇದ್ದಿರಬೇಕು, ಕರೆಯುವಾಗ ಶುದ್ಧವಾಗಿರಬೇಕು. ಎಲ್ಲ ಸರಿಯಾದರೆ ತೊಂದರೆ ಇಲ್ಲ. ಸಿಂಬಳ ಕರೆದ ಕೈಯಲ್ಲೇ ಹಾಲು ಕರೆಯುವಂತೆ ಇಲ್ಲ, ಇನ್ಯಾವುದೋ ಪಾತ್ರೆ ಹಾಕಿದ್ರಲ್ಲೇ ಹಾಲು ತಂದಿರಲಿಕ್ಕಿಲ್ಲ. ಯಾವುದೋ ನೀರಿನಲ್ಲಿ ತೊಳೆದ ಹಾಲು ಹಾಕಿದರೆ ಮತ್ತೆ ನೀರಿನ ಜೊತೆಯಲ್ಲಿ ಹಾಲು ಹಾಳಾಗುತ್ತೆ. ಅದನ್ನು ಯಾವುದೋ ಟ್ಯಾಪ್ ವಾಟರೋ ಯಾವುದೋ ಟ್ಯಾಂಕಿ ವಾಟರೋ ಅದರಲ್ಲಿ ಮುಳುಗಿಸಿದ ತಟ್ಟೆಯೋ ತಂದರೆ ಪ್ರಯೋಜನ ಏನು? ಪಾತ್ರೆ ಶುದ್ಧ ಇರಬೇಕು ಮೊದಲು, ಆನಂತರ ಕೈ ತೊಳೆದುಕೊಂಡಿರಬೇಕು, ಆ ನಂತರ ದೇವರಿಗೆ ತಂದಿರತಕ್ಕ ಹಾಲಿನಲ್ಲಿ ಅಭಿಷೇಕ ಮಾಡಿರಬೇಕಂತ. ನೂರಾರು ಪಾಪಗಳು, ನೂರಾರು ಜನ್ಮದ ಪಾಪಗಳ ನಾಶ ಅಲ್ಲಿ ಹೇಳ್ತಾನೆ. ಹಾಲಿಗಿಂತ ಮಿಗಿಲು ಮತ್ತು ಮೊಸರು ಅದಿನ್ನೂ ಕಷ್ಟ. ಅದನ್ನು ಕಾಯಿಸುವಾಗ ಕಟ್ಟಿಗೆ ಒಲೆ ಅದರ ಶುದ್ಧತೆ, ಇಲ್ಲಿ ಪಾತ್ರ ಮಾತ್ರ ಕರಿಯೋದು ಮಾತ್ರ. ಅಲ್ಲಿ ಆಗಲ್ಲ, ಬಿಸಿ ಮಾಡಲಿಕ್ಕೆ ಹಾಲನ್ನು, ಹೆಪ್ಪು ಹಾಕಲಿಕ್ಕೆ, ಅದನ್ನು ಮತ್ತೆ ಕಡಿಲಿಕ್ಕೆ, ಆನಂತರ ತೆಗೆದಂತಹ ಮೊಸರು, ಆನಂತರ ಮತ್ತೆ ಮುಂದೋಗ್ತಾರೆ, ಅದನ್ನು ಕಡೆದು ತೆಗೆದಿರತಕ್ಕಂಥ ಬೆಣ್ಣೆಯಲ್ಲಿ ಬಂದ ತುಪ್ಪ, ಅದು ಇನ್ನೂ ಜೋರು ಅಂತಾರೆ, ತುಪ್ಪದ ಅಭಿಷೇಕ ದೇವರಿಗೆ. ಅದರಿಂದ ಘೃತಂ ಮಿಮೀಕ್ಷೆ, ನೀನು ಬಿಂದು ಮಾತ್ರ ತುಪ್ಪವನ್ನು ದೇವರಿಗೆ ಕೊಟ್ಟರು ಸಾಕಾಗತ್ತೆ. ಘೃತಪ್ರತೀಕಾಂತಾನ್ ದೇವೀಂ ಲಕ್ಷ್ಮೀ, ಅವಳು ತುಪ್ಪ. ಅದರಿಂದ ಘೃತಂ ಮಿಮೀಕ್ಷೆ, ನಿನ್ನ ಮೇಲೆ ನಾನು ಲಕ್ಷ್ಮಿಯನ್ನು ಕುಳ್ಳಿರಿಸ್ತೇನೆ, ನಿನ್ನ ಜೊತೆಯಲ್ಲಿ ಲಕ್ಷ್ಮಿಗೆ ನಾನು. ಸರ್ವತ್ರ ಪ್ರಕೃತಿ ಏನಿದೆ ಅದು ಪುರುಷಾಧೀನ ಅಂತ ಚಿಂತನೆ ಮಾಡುತ್ತೇನೆ. ಇಡೀ ಜಗತ್ತು ಈಶಾವಾಸ್ಯ ಮಿದಂ ಸರ್ವ, ಇಷ್ಟೇ ಸುಲಭವಾದ ಅರ್ಥಗಳಲ್ಲಿ ಏನೋ ಶಬ್ದ ಪ್ರಯೋಗ ಮಾಡ್ತಾರೆ. ಇಡೀ ಪ್ರಪಂಚ ಪ್ರಕೃತಿ ಅದರ ಮಯ ಲಕ್ಷ್ಮಿ ಇದ್ದಾಳೆ, ಅವಳೆಲ್ಲ ನಿನ್ನ ಅಧೀನ ಅಂತ ಯೋಚನೆ ಮಾಡ್ತೇನೆ. ಅಲ್ಲೆಲ್ಲ ಅವಳನ್ನು ಇರುವಂತೆ ಮಾಡಿದವ ನೀನೇ ಎನ್ನುವ ಚಿಂತನೆ ನಾನು ಮಾಡ್ತೇನೆ. ಘೃತಮ್ಯಮೀಕ್ಷೆ ಘೃತಮಸ್ಯ ಯೋನಿಹಿ ಅಸ್ಯ ಘೃತಂ ಯೋನಿಹಿ, ಆ ನಾರಾಯಣನ ಇಡೀ ಬ್ರಹ್ಮಾಂಡವನ್ನು ಹೆರುವ ಆಕೆ ಕಾರಣಳು ಇವಳು ಲಕ್ಷ್ಮಿ. ಘೃತಮಸ್ಯ ಯೋನಿಹಿ ಘೃತೇ ಶ್ರಿತಃ, ನಾರಾಯಣ ಈ ಲಕ್ಷ್ಮಿ ಹತ್ತಿರದಲ್ಲೇ ಇದ್ದಾನೆ. ಲಕ್ಷ್ಮಿಯಲ್ಲಿ ನಾರಾಯಣ, ನಾರಾಯಣ ಲಕ್ಷ್ಮಿ, ಅವಿನಾಭಾವ, ಇಬ್ಬರು ಇಲ್ಲದೇ ಇರುವುದೇ ಇಲ್ಲ ಅಂತ ಹೇಳುವ ಹಾಗೆ. ಅರ್ಧನಾರಿ ನರರು ಅಂದರೆ ಅವರೇ ವಾಸ್ತವವಾಗಿ, ಮತ್ತೆಲ್ಲಿ ಇಲ್ಲ. ಬಹಳ ಸುಂದರವಾದ ವ್ಯವಸ್ಥೆ ಅಂತಾರೆ. ಅರ್ಧನಾರಾಯಣಿ ಅರ್ಧನಾರಾಯಣಿ ತಂತ್ರ ಅಂತಲೇ ಒಂದು ಗ್ರಂಥ ಉಂಟು ಅಂತ ಆಚಾರ್ಯ ಹೇಳ್ತಾರೆ. ಮತ್ತೆ ನಮಗದು ಗೊತ್ತೇ ಇಲ್ಲದ ಸಂಗತಿಗಳು. ಘೃತಂ ವಾಸ್ಯ ಧಾಮ, ಇವನ ಮನೆ ಇವೆಲ್ಲಿದ್ದಾನೆ ಕೇಳಿದರೆ ಅಲ್ಲೇ ಇದ್ದಾನೆ, ತುಪ್ಪದಲ್ಲೇ. ಗೋವಿನಲ್ಲಿ ಲಕ್ಷ್ಮಿ, ತುಪ್ಪದಲ್ಲಿ ನಾರಾಯಣ, ಅರ್ಥ ಆಗದ ಸಂಗತಿಗಳಿವೆಲ್ಲ. ನಮ್ಮದು ಎಂಥ ಅದ್ಭುತವಾದದ್ದು ಅಂದರೆ ರಮಯ್ಯ ಮೂಲಕದಲ್ಲಿ ಭಗವಂತನ ಆವಿರ್ಭಾವವನ್ನು ಹೇಳ್ತಾರೆ. ಹೀಗೆ ಬಹಳ ಚೆನ್ನಾಗಿ ಘೃತ ಸೂಕ್ತ ಅಲ್ಲೇ ಕೊನೆದ್ದು, ಪೂರ್ಣಾವತಿಯಲ್ಲಿ ತೆಗೆದ ಮಂತ್ರ ಅದು ಕೊನೆಗೆ ಬಂದದ್ದು. ಇಡೀ ಜಗತ್ತು ಭಗವಂತನಲ್ಲಿ ಆಶ್ರಿತವಾಗಿ ನಿಂತಿದೆ ಅಂದಾಗ ಜಗತ್ತಿನ ಜೊತೆಯಲ್ಲಿ ಲಕ್ಷ್ಮಿಯ ಪ್ರಕೃತಿಯ ಒಂದು ಆಶ್ರಯವನ್ನು ಹೇಳುತ್ತಾ, ಧಾವಂತೆ ವಿಶ್ವಂ ಭುವನ ಅಧಿಶ್ರಿತಂ ಅಂತರಾಯುಷಿ, ಅಂತ ಸಮುದ್ರೇ ಹೃದಯ ಅಂತಹ ಆಯುಷಿ. ಆಯುರ್ವೇ ಘೃತಂ ಆದರೆ, ಇನ್ನು ಆಯುಷ್ಕಾರಕವಾದದ್ದು ಆಯುಷ್ ಶಬ್ದಕ್ಕೆ ಅನ್ನ ಆದರೆ ಅದು ಆಗ್ಬೋದು, ಅಷ್ಟು ಆಹಾರ. ತುಪ್ಪ ಆದ್ರೇನು, ಅನ್ನ ಆದ್ರೇನು, ತುಪ್ಪ ಅನ್ನ ಆದ್ರೇನು, ಅದನ್ನು ಎರಡೂ ಆಗ್ಬೋದು ಆಯುಷ್. ಅದನ್ನು ತಿನ್ನಬೇಕಾದ ಆದ್ದರಿಂದ ಅನ್ನಕ್ಕೆ ಅಭಿಕಾರ ಆರಂಭ ಮತ್ತು ಮತ್ತೆ. ಪಾತ್ರೆಯ ಆರಂಭದಲ್ಲಿಯೂ ತಟ್ಟೆಯ ಅಡಿಯಲ್ಲಿಯೂ ತುಪ್ಪ ಹಾಕಬೇಕು, ಆನಂತರ ಅನ್ನ ಹಾಕಬೇಕು, ಮತ್ತೆ ತುಪ್ಪ ಹಾಕಬೇಕು. ಅನ್ನ ಆಯುಷಿ, ತುಪ್ಪದಲ್ಲಿ ಅನ್ನದಲ್ಲಿ ಭಗವಂತ ನಿಂತಿದ್ದಾನೆ. ಆಹಾರ್ಯ ಪದಾರ್ಥದಲ್ಲಿ ತಿನ್ನುವ ವಸ್ತುವಿನಲ್ಲಿಯೂ ಭಗವಂತ, ಕೇವಲ ಅದೊಂದಲ್ಲ. ಅಪಾಮನೀಕೆ, ನೀರಿನ ರಾಶಿಯಲ್ಲಿ, ಮತ್ತೆ ತಿನ್ನೋದು ಮಾತ್ರ, ಕುಡಿಯೋದು ಬೇಡ, ಆಯ್ತು ಮಾರೇರೆ. ಎಲ್ಲ ಬಗೆಯ ಕುಡಿತಗಳಲ್ಲಿ ಅಂದ್ಬಿಟ್ಟ. ಅಪಾಮನೀಕೆ, ಅನೇಕ ಅಂದರೆ ಸೈನ್ಯ, ನೀರಿನ ಸೈನ್ಯ ಅಂತೆ. ನೀರನ್ನು ನೀವು ಪಾನಕ ಮಾಡಿ, ಅಥವಾ ಇನ್ನೇನು ಬೇಕಾದರೂ ಮಾಡಿ, ಕಷಾಯ ಮಾಡಿ, ಅಥವಾ ಮತ್ತೇನು ಕರೆಯುವಂಥದ್ದು ಮಾಡಿ, ತಪ್ಪುಗಾರದ್ದು, ಅದೆಲ್ಲವನ್ನು ಇಟ್ಟುಕೊಂಡು ಅಪಾಮನೀಕೆ ಸಮಿತೆ, ಒಟ್ಟು ಕೂಡಿಸಿದ್ದರಲ್ಲಿ, ಮಿಥ ಅಂದರೆ ಕೂಡಿಸುವುದು, ಸಮಿತಾ ಚೆನ್ನಾಗಿ ಕೂಡಿಸಲ್ಪಟ್ಟ, ಒಟ್ಟು ಸೇರಿದ ಯಾವುದೇ ಪದಾರ್ಥಗಳು, ಸಮ್ಮಿಶ್ರ ಪದಾರ್ಥಗಳಲ್ಲಿ ಎಲ್ಲದರಲ್ಲಿ, ತಿನ್ನುವುದಿರಲಿ, ಕುಡಿಯುವುದಿರಲಿ, ಮುಟ್ಟುವುದಿರಲಿ, ಮೂಸುವುದಿರಲಿ, ಇಂದ್ರಿಯಗಳಿಗೆ ಉಪಯೋಗವಾಗತಕ್ಕ ಭೋಗ್ಯ ಪದಾರ್ಥಗಳಿಡಿಯು, ಆಭೃತ ತಮಶ್ಯ, ಯಾರದರೊಳಗೆಲ್ಲ ಸೇರಿಕೊಂಡಿದ್ದಾನೋ, ಯಾರದನ್ನೆಲ್ಲ ಹೊತ್ತು ನಿಂತಿರ್ತಾನೋ, ಅಂತಹ ಭಗವಂತನ ಆನಂದವನ್ನು, ತಮಶ್ಯಾಮ ಮಧುಮಂತಂ, ಆನಂದಪ್ರದನನ್ನು, ಆನಂದಮಯನನ್ನು ನಾನು ಉಪಾಸನೆ ಮಾಡುತ್ತೇನೆ, ನನ್ನ ಆನಂದಕ್ಕಾಗಿ ಅವನ ನಾನು ಬೇಡಿಕೊಳ್ಳುತ್ತೇನೆ, ವಿಪ್ಲೋಡ ಬೇಡುವ ಅಂತ ಭಗವಂತ ಕೊಟ್ಟಿರಬೇಕು ಆನಂದ ಜೀವನಿಗೆ ಅಭಿವ್ಯಕ್ತ ಆಗಲಿ. ಆದ್ದರಿಂದ ಆನಂದಾದೇ ಪ್ರಧಾನಸ್ಯ ಅಂತ ಕರೆದತ್ತು. ವರಾಣಾಮೀಶ್ವರ ಅಂತ ಹೇಳಿ ಕಾರಣ, ಉತ್ಕೃಷ್ಟವಾದ ಆನಂದವನ್ನು ಕೊಡುವ. ಆದ್ದರಿಂದ ನಿನಗೆ ಹೇಳಿದ್ದು ನೀನು ನೈನಂ ಅಂತ ಹೇಳಿತ್ತು. ಶಸ್ತ್ರಾಣಿ ಭೆಚ್ಚಂತಿ ನೈನಂ ಭದಿಷ್ಯತೆ ಶ್ರಮ, ಇವನು ಯಾವುದೇ ರೀತಿಯಾದ ದುಃಖ ಬರುವುದೇ ಇಲ್ಲ, ಆನಂದವಾಗಿ ಅಂದರೆ ಜೀವನ ಸ್ವರೂಪಭೂತವಾಗಿರತಕ್ಕ ಆನಂದವನ್ನು ಅಭಿವ್ಯಕ್ತಿಗೊಳಿಸಿದ ರೀತಿಯದು ದೇವರು, ಅದನ್ನು ಹೇಳುವ ಕ್ರಮ ಅದನ್ನು ಅಲ್ಲಿ ಕರೆದು ಹೇಳಿದವರಷ್ಟೇ. ಇದು ಒಂದು 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 ಮುಖದ ಅರ್ಥ ಹೇಳಿದೆ ಅಷ್ಟೇ, ಅದ್ಭುತವಾದ ಅರ್ಥಗಳಲ್ಲಿ ಇರುವಂಥದ್ದು.
ಧಾವಂತೆ ವಿಶ್ವಂ ಭುವನ ಅಧಿಷ್ಠಿತಂ ಅಂತಃ ಸಮುದ್ರೇ, ಸಮುದ್ರ ಅಂದರೆ ಅಂತರಿಕ್ಷ ಅಂತ ಅರ್ಥ, ಆಕಾಶ, ಆಕಾಶ ಮಧ್ಯದಲ್ಲಿರತಕ್ಕಂಥ ಸೂರ್ಯನಲ್ಲಿ ನೀನು ಕಾಣ್ತಿ. ಧಾಮಂತೆ ವಿಶ್ವಂ ಭುವನಂ ಅಧಿಶ್ರಿತಂ, ಇಡೀ ಜಗತ್ತು ಅಂತಃ ಸಮುದ್ರೇ ಅಧಿಶ್ರಿತಂ, ಸೂರ್ಯಮಂಡಲದಲ್ಲಿ ನೆಲೆ ನಿಂತಿದೆ, ಸೋಲಾರ್ ಎನರ್ಜಿಯಿಂದ ಬದುಕ್ತಾ ಇದೆ, ಅದರ ಪ್ರವೇಶಕ್ಕೆ ಯೋಗ್ಯವಾಗಿದೆ. ಹೊರಗಿಂದ ಮಾತ್ರ ಅಲ್ಲ, ಒಳಗಿಂದ ನಾವು ಚೆನ್ನಾಗಿ ಗಟ್ಟಿಮುಟ್ಟಾದ ಮನೆಯೊಳಗೆ ಕೂತರೂ ಕಿರಣಗಳು ಒಳಗೆ ಪ್ರವೇಶ ಮಾಡ್ತವೆ, ನಮ್ಮ ದೇಹದ ಒಳಗೆ ಪ್ರವೇಶ ಮಾಡ್ತದೆ. ಆನಂದ ಹೃದಯ ಅಂತಹ ನಮ್ಮ ದೇಹದ ಅಹಂ ವೈಶ್ವಾನರೋ ಭೂತ್ವ ಅಂತ ಹೇಳಿಕೊಂಡು ಒಳಗೂ ಕೂತಿದೆ. ಮತ್ತು ಆಯುಷ್ಯಂದ್ರೆ ಅಯಭಯಗತವು ಅಂತ ನಮ್ಮ ಇಡೀ ವಿಜ್ಞಾನ ಪ್ರಪಂಚದಲ್ಲಿ ಕೂತಿದೆ, ಜ್ಞಾನದಲ್ಲಿ ಕೂತಿದೆ. ಅಪಾಮನೀಕೆ ಆಚಾರ ಕೊಡ್ತಾರೆ ಅರ್ಥದಕ್ಕೆ, ಆಪ ಕರ್ಮಾಣಿ ಅಂತ ಅಪಾಮನೀಕೆ, ನಮ್ಮ ಕರ್ಮ ಪ್ರಪಂಚದಲ್ಲಿ ಕೂತಿದೆ. ನಮ್ಮ ಇಡೀ ಕರ್ಮಕ್ಷೇತ್ರಗಳಲ್ಲಿ, ನಮ್ಮ ಇಡೀ ಜ್ಞಾನ ವರ್ಗಗಳಲ್ಲಿ ಭಗವಂತ ಒಳಗೇ ನಿಂತು ಹೊರಗೇ ಇದ್ದು ಕೆಲಸ ಮಾಡಿಸ್ತಾನಂದನು. ಹೊರಗೆ ಸೂರ್ಯನಲ್ಲಿದ್ದುಕೊಂಡು, ಒಳಗೆ ಸೂರ್ಯನಲ್ಲಿದ್ದುಕೊಂಡು, ಇನ್ನೂ ಹೊರಗೆ ನೋಡ್ತಾ ಬಂದಾಗ ಒಳಗೆ ಇರತಕ್ಕಂಥ ಅನ್ನದಲ್ಲಿ ವೈಶ್ವಾನರನಾಗಿ, ಅಗ್ನಿಯಾಗಿ, ಪಾಚಕನಾಗಿ, ಹೊರಗೆ ಸೂರ್ಯನಾಗಿ. ಇದು ತುಂಬ ಅರ್ಥ, ಅದಕ್ಕೆ ಹೇಳಿ ಸುಮ್ಮನೆ ಒಂದು ರೀತಿಯ ಅರ್ಥ ಮಾತ್ರ ನಾವು ನೋಡಿಕೊಳ್ಳುವಂಥ ಕ್ರಮ, ಇದಕ್ಕೆ ಅರ್ಥಗಳು ಮುಗಿಯುವುದಿಲ್ಲ. ಅಂತ ಸಮುದ್ರೇ ಹೃದಯ ಇಲ್ಲ, ಯಾಕೆ ಹೇಳ್ತಾರೋ, ಧಾಮಂತೆ ವಿಶ್ವಂ ಭುವನ ಎರಡೆರಡು ಪದ, ಅಂತಃ ಸಮುದ್ರೇ, ಸಮುದ್ರ ಅಂದರೆ ಹೃದಯಾಕಾಶ ಮಾಡುವ, ಮತ್ತು ಹೃದಯ ಅಂತಃ, ಮತ್ತು ಆಯುಷಿ, ಅಪಾಮನೀಕೆ, ಸಮಿಥೆ ಇಲ್ಲಿ ಬೇಕಾದ ಅರ್ಥ ತರುವ. ಸಮಿಥ ಅಂದರೆ ಸಂಗ್ರಾಮ ಅಂತ ಅರ್ಥ, ಯುದ್ಧ ಅಂತ ಅರ್ಥ. ಯುದ್ಧದಲ್ಲಿ ಎರಡು ಪಡೆ ಒಟ್ಟಾಗಿದೆ, ವ್ಯಾಸರು ಹೇಳ್ತಾರೆ ವಿಚಿತ್ರ ಆಗ್ತಾ ಇದೆ ಅಂತ. ಸಮಿಥೇಯ ಆವೃತ ತಮಶ್ಯ, ಇಡೀ ಜಗತ್ತು ನಿನ್ನ ವಿಭೂತಿಯಾಗಿ ಬಂದಿದೆ. ಆ ವಿಭೂತಿಯ ಇಬ್ಬರು ಹೋರಾಟ, ಇವತ್ತು ಕ್ಷತ್ರಿಯರಲ್ಲಿ ಭಗವಂತ ಶಸ್ತ್ರದಲ್ಲಿ ನಿಂತಿದ್ದಾನೆ ಅಂತ ನೋಡಿ, ಶಸ್ತ್ರಗಳಲ್ಲಿ ಭಗವಂತ, ಆ ಆನೆ ಕುದುರೆ ರಥಗಳಲ್ಲಿ ಭಗವಂತ, ಅದರ ಜೊತೆಯಲ್ಲಿ ಹೋರಾಟಗಾರರಲ್ಲಿ, ಅವರು ಉಪಯೋಗಿಸುವ ಅಸ್ತ್ರಗಳಲ್ಲಿ, ಮಂತ್ರಗಳಲ್ಲಿ, ಆ ದೇವತೆಗಳಲ್ಲಿ, ಎಷ್ಟೆಲ್ಲ ಆಗ್ತದೆ ನೋಡಿ ವೈಭವ. ಅದನ್ನು ಸಮಿಥೇಯ ಆವೃತ ತಮಶ್ಯ, ಮಧುವಂತಂತ ಊರ್ಮಿಮ್ ಅಂತ ಭಾಳ ಚಂದವಾದ ವರಾಣಾಮೀಶ್ವರ ಅನ್ನೋದರಲ್ಲಿ ಬರತಕ್ಕ ಜ್ಞಾನ ಮತ್ತು ಆನಂದ ಇಲ್ಲಿ ಹೇಳಿದ್ದು. ಸರ್ವಜ್ಞತ್ವಂ ಅಂತಾನೆ, ನಿನಗೆ ಸಾರ್ವಜ್ಞ ಕೊಡುತ್ತೇನೆ, ಅವನು ಸರ್ವಜ್ಞನಾಗಿರ್ತಾನೆ ಅಂತ. ಇನ್ನೊಂದು ಮುಖದಲ್ಲಿ ಬಾಧಿಷ್ಯತೆ ನೈನಂ ಶ್ರಮ ಅಂತ, ಅವನಿಗೆ ದುಃಖ ಬರುವುದಿಲ್ಲ, ಆನಂದವನ್ನು ಅಣುತ್ತಾನೆ. ಗಾವಲ್ಗಣಿರಯಂ, ಇವ ಜೀವನ್ ಯುದ್ಧಾತ್ ಪ್ರಮೋಕ್ಷ್ಯತೆ. ಗವಲ್ಗಣ ಮಗ ಸಂಜಯ ಹೋರಾಟದ ಕಣದಲ್ಲಿ ಏನು ಆಗುವುದಿಲ್ಲ ಅವನಿಗೆ, ಜೀವನ್ ಯುದ್ಧಾತ್ ಪ್ರಮೋಕ್ಷ್ಯತೆ ಅಂತ. ಅವನು ಬದುಕಿ ಹೊರಗೆ ಬರ್ತಾನೆ ಯುದ್ಧದಿಂದ, ಚೆನ್ನಾಗಿ ಅವನು ಹೊರಗಿರ್ತಾನೆ ನೋಡು. ಅಹಂತು ಕೀರ್ತಿಮೇತೇಷಾಂ ಕುರುಣಾಂ ಭರತರ್ಷಭ ಪಾಂಡವಾನಾಂಚ ಸರ್ವೇಷಾಂ ಪ್ರತಯಿಷ್ಯಾಮಿ ನಾಶುಚ. ನೀವೇನು ಮಾಡ್ತೀರಿ? ಸಂಜಯನಿಗೆ ಉತ್ತರ ಕೊಟ್ಟರು, ಸಂಜಯನನ್ನು ಭಾಳ ಚೆನ್ನಾಗಿ ಮಾಡಿದ, ಸಂಜಯನಿಗೆ ಏನೂ ತೊಂದರೆ ಆಗುವುದಿಲ್ಲ ಅಂತ ಹೇಳಿ ಒಂದೊಂದೇ ಪ್ರಶ್ನೆ ಬಂದಾಗ ಅವನಿಗೆ ದಿವ್ಯ ದೃಷ್ಟಿ ಕೊಟ್ಟಿದ್ದೇನೆ ಹೇಳ್ತೀರಿ. ಎಲ್ಲಿ ಆದರೂ ಸತ್ತರೆ ಅವನು ಹೋರಾಟದಲ್ಲಿ, ಇಲ್ಲ ಅವನು ಸಾಯುವುದಿಲ್ಲ ಅಂತ ಹೇಳಿದರು. ರಣಾಂಗಣದಲ್ಲಿ ನಿಂತರೂ ಆಗುವುದಿಲ್ಲ, ಅದಕ್ಕೆ ಹಿಂದೆ ಹೇಳಿದ್ದವರು ನಸೂತೇಶು ನಧುರಿಯೇಷು ಹೇಳಿಕೊಂಡದ್ದು, ನಚ ಶಸ್ತ್ರೋಪನಾಯಿಷು ನಚ ಶಂಕ ಬೇರಿ ನ ಶಂಕ ಭೇರಿ ವಾದೇಶು ಪ್ರಹರ್ತವ್ಯಂ ಕಥಂಚನ ಕಥಾಚನ ಅಂತ. ಸೂತರಿಗೆ, ವಾಹನ ಓಡಿಸುವವರಿಗೆ, ಗಾಡಿ ಹೊಡೆಯುವವರಿಗೆ, ಆಯುಧಗಳನ್ನು ತಂದಿಡುವವರಿಗೆ, ನಗರಿ ಶಂಕ ಎಲ್ಲ ಬಾರಿಸುವವರಿಗೆಲ್ಲ ಬಡಿಬಾರದು, ಹೊಡಿಬಾರದು. ಹೇ ಈ ಶಬ್ದ ಆಗಿದ್ದು? ಪ್ರಹರ್ತವ್ಯನ್ನ ಪ್ರಹರ್ತವ್ಯಂ ಅಂತ. ಹಿಂದೇಳುವಾಗ ವಿಮುಖರಾಗಿ ವಿವರ್ಮರಾಗಿದ್ದಾಗ ನ ಹಂತವ್ಯ ಹೇಳ್ತಾನೆ ಅವರನ್ನು ಕೊಲ್ಲಬೇಡಿ ಅಂತ, ಇಲ್ಲಿ ಹೇಳ್ತಾನೆ ನ ಪ್ರಹರ್ತವ್ಯ ಅಂತ. ಪ್ರಾಯಕ್ಕೆ ಕೊಲ್ಲುವುದು ಬೇಡ, ಮತ್ತೆ ಬಡಿಯುವುದು ತೊಂದರೆ ಇಲ್ಲ ಅಂತ, ಇದು ಒಳ್ಳೆ ಆಯ್ತು. ಓಡಿಸುವುದೇ ಆಗ್ತದಾ? ರಥ ಯುದ್ಧಕ್ಕೆ ಬಂದಾಗ ರಥದಲ್ಲಿ ಸೂತ ಇರ್ತಾನೆ, ಹೊಡಿತಾ ಇರ್ತಾನೆ ಗಾಡಿಯನ್ನು, ಕುದುರೆಗಳನ್ನು ಹಿಡಿದಿರ್ತಾನೆ. ಸೂತನನ್ನು ಕೊಲ್ಲಬಾರದು ಅಂತ ಪ್ರತಿಜ್ಞೆ ಮಾಡಿಕೊಂಡವರು ಹೋರಾಟದಲ್ಲಿ. ಸೂತನನ್ನೇ ಗುರಿ ಇಟ್ಟುಕೊಂಡು ಹೊಡಿಲಿಕ್ಕಿಲ್ಲ. ಸೂತ ಎಲ್ಲಿ ಬಂದಿದ್ದಾನೆ? ಸೂತ ಇವನ ಅಧೀನ. ಇವ ಗಾಡಿ ಹೊಡಿತಾ ಇದ್ದರೆ ಹೋರಾಡು, ನೀನು ರಥಿಕನಲ್ಲಿ ಹೋರಾಡು ತಾಕತ್ತಿದ್ದರೆ, ಅವನನ್ನು ಮಣಿಸು, ಸುಮ್ಮನೆ ಗಾಡಿ ಅವನನ್ನು ಕೊಲ್ಲುವುದು ಯಾಕೆ ಅಂತ. ಅದೇನು ಮಾಡ್ತೀರು? ಉಪಟಳ ಕೊಡಲಿಕ್ಕೋಸ್ಕರ ನ ಸೂತೇಶು ಉಂಟಲ್ಲ. ಹೌದು, ನಮಗೆ ಪದಗಳು ಇದ್ದಾಗೆ ಕಾನೂನು ಪ್ರಕಾರ ಸೂತರಿಗೆ ಹೊಡಿಬೇಡಿ ಅಂತ. ಸೂತರ ಹಿಡಿದ ಹಗ್ಗಕ್ಕೆ ಎಂದಿಲ್ಲಲ್ಲ, ಸೂತ್ರಕ್ಕಿಲ್ಲಲ್ಲ, ಆದರೆ ಸೂತ್ರಕ್ಕೆ ಹೊಡಿದವರು, ಸೂತನಿಗಲ್ಲ ಸೂತ್ರಕ್ಕೆ. ಹಗ್ಗ ಕತ್ತರಿಸಿ ಬಿಡುದು, ಹಗ್ಗ ಕತ್ತರಿಸಿದ್ರೆ ಏನಾಗುತ್ತೆ? ಅವು ಹಗ್ಗ ಕಟ್ಟಿಕೊಳ್ಬೇಕು ಇಷ್ಟೊತ್ತಿನಲ್ಲಿ, ಅಷ್ಟೊತ್ತಿನಲ್ಲಿ ಕುದುರೆ ಅಲ್ಲಿ ಓಡಿರ್ತದೆ ಹಗ್ಗ ಕತ್ತ. ಅದಕ್ಕೇನು ಗೊತ್ತಿರೋದು ಹಗ್ಗ ಕಟ್ಟಿದೆ ಅಂತ, ಕತ್ತರಿಸಿದೆ ಅಂತ.
ಅದು ಎಲ್ಲಿಯೋ ಎಳೆದು ಬಿಟ್ಟಿದ್ದಾರೆ, ಎಲ್ಲೆಲ್ಲೋ ಓಡಿಬಿಡ್ತದೆ. ಇವ ಹೇಳ್ಕೊಂಡು ತರಬೇಕು, ಅಷ್ಟೊತ್ತಿಗೆ ಗಾಡಿಯವ ರತಿಗೆ ಸೋತಿರ್ತಾನೆ, ಎಲ್ಲಿ ಹೊಡೆದಿರ್ತಾನೆ. ಹೀಗಾಗಿ ಬೇಕೆಂದರೆ ಅವನನ್ನು ಉಪಯೋಗಗೊಳಿಸ್ಲಿಕ್ಕೋಸ್ಕರ ಹೊಡಿಸುವುದು, ಚಕ್ರವನ್ನು ಭಂಗ ಮಾಡುವುದು. ಚಕ್ರ ರಕ್ಷಕರಿಗೆ ಬಡಿಲಿಕ್ಕಿಲ್ಲ, ಚಕ್ರಕ್ಕೆ ಬಡಿದು ಬಿಡುದು, ಅವ ಮತ್ತೆ ಸರಿ ಸಿಕ್ಕಿಸಿ ರಥ ಸರಿ ಮಾಡುವಾಗ ಹೊತ್ತಾಗತ್ತೆ. ಅದಕ್ಕೆ ದ್ರೋಣನಿಗೆ ಸುಮಾರು ರಥಗಳು ತಂದಿಡಿದು ಹೋರಾಟ ಮಾಡುವಾಗ, ಒಂದಾಳಾದರೆ ರಿಪೇರಿ ಹೊತ್ತು ಪ್ರಶ್ನೆ ಇಲ್ಲ, ಇನ್ನೊಂದು ರಥದಲ್ಲಿ ಇಡುದುವ. ಒಬ್ಬ ಸೂತ ಹೋದ್ರೆ ಇನ್ನೊಬ್ಬ ಸೂತ ಬರಲಿಕ್ಕೆ, ಬೇರೆ ಗಾಡಿ ಬೇರೆ ರಥ ಬೇರೆ ಕುದುರೆ, ಹೋರಾಟ ಮುಂದುವರಿಯಲಿ ಅಂತ. ಅಷ್ಟೊತ್ತು ಹೋಗುತ್ತೆ, ಹಾಳಾಗುತ್ತಲ್ಲ. ಅದನ್ನು ಅವ್ರು ಹೇಳಿದ್ರು, ನ ಸೂತೇಶು ನ ದುರ್ಯೇಶು ಅಂತ. ಪ್ರಹರ್ತವ್ಯಂ ಅಂದಲ್ಲಿ ಪ್ರಹ ಹಾಕಿದವನು, ಚೆನ್ನಾಗಿ ಗುರಿ ಇಟ್ಟೆಲ್ಲ ಹೊಡಿಲಿಕ್ಕೆ ಹೋಗಬೇಡಿ, ತಪ್ಪಿದರೆ ಬಿಟ್ಟರೆ ಪರವಾಗಿಲ್ಲ, ಓಡಿಸ್ಲಿಕ್ಕೆ ಬಡೀರಿ ಅವನನ್ನು ಅಲ್ಲಿಂದ, ತಪ್ಪಿಸ್ಲಿಕ್ಕೆ ಮರ್ಯಾದೆ ತೆಗಿಲಿಕ್ಕೆಲ್ಲ ಆಗ್ಬೋದು. ಅದು ಬಿಟ್ಟು ಜೋರಾಗಿ ನಗರಿ ಬಿಡಿತಾ ಇದ್ದ, ಕಿರ್ಕಿರಿ ಆಯ್ತು ಇವನಿಗೆ. ನಗರಿಗೆ ಬೇಕಾದ್ರೆ ಬಡ್ದು ಬಿಡುದು, ನಗರಿ ಬಡಿಯುವವನಿಗೆ ಬಡಿಬಾರದಷ್ಟೇ, ನಗರಿಗೆ ಬಡೀರಿ, ಸದ್ದು ನಿಲ್ಲುತ್ತಾ ಇಲ್ವಾ ಎಂದ ಕಥೆ ನೋಡಿದಲ್ಲ. ಈ ಶಬ್ದಗಳ ಪ್ರಯೋಗಗಳ ರೀತಿಗಳು, ಸಿಟ್ಟಿನಲ್ಲಿ ನಗರಿ ಹೊಡೆದವನಿಗೆ ಹೊಡಿಬೇಡಿ, ಅವನು ಹೇಳಿದ್ದಾರೆ ಹೊಡಿತಾನೆ. ಈ ಹನುಮಂತ ಹೋಗಿ ಕೇಳಿದ್ದ ಅಂತ ಹೇಳಿದ್ರು, ಹೇಳಲಿಲ್ಲ, ಎಲ್ಲ ರಾಕ್ಷಸರನ್ನು ಬಡಿದು ಬಿಡ್ತೇನೆ ಅಂತ, ಸೀತೆಗೆ ಜೋರು ಮಾಡ್ತಾ ಇದ್ರು ಅಂತ. ಅದಕ್ಕೆ ಹೇಳಿದ್ದಂತೆ, ಹೌದು ಯಾರದ್ದು ಸೀತೆಗೆ ಜೋರು ಮಾಡ್ತಾ ಇದ್ರು? ರಾಮನದ್ದು. ಹೋಗಿ ರಾಮನ ಹತ್ರ ಕೇಳಿ ಬನ್ನಿ ಅಂತ. ರಾಮನ ಹತ್ರ ಕೇಳಿದರೆ ಅವರಿಗೆ ಎಂತ ಗೊತ್ತಿದೆ, ರಾಕ್ಷಸಿಯರು ಅವರು ರಾವಣನ ಆದೇಶ ಪಾಲಕಿಯರು ಅಷ್ಟೇ. ರಾಕ್ಷ ಜೋರು ಮಾಡಿದ್ರೆ ಜೋರು ಮಾಡ್ತಾರೆ, ಪಾಪ ಮಾಡಿದ್ರೆ ಪಾಪ ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲ ಏನು ಮಾಡಿದ್ರೆ ಅದು ಮಾಡ್ತಾರೆ ಅವರು. ಅದನ್ನು ಸೀತೆಯನ್ನು ಮನ್ನಿಸಿರಿ ಅಂದರೆ ಮನ್ನಿಸ್ತಾರೆ, ಸೀತೆಯನ್ನು ಭಿನ್ನವಿಸಿರಿ ಭಿನ್ನವಿಸ್ತಾರೆ, ಅವರನ್ನು ತಿರಸ್ಕರಿಸ್ತಾರೆ. ಆದೇಶದಂತೆ ಅವರ ತಪ್ಪೇನಿಲ್ಲ ಅಂತ. ಹಾಗೆ ಇವರದ್ದೇನು ತಪ್ಪೆಲ್ಲ ಇದೆ? ಅವರನ್ನು ಓಡಿಸುವುದು, ಅವರನ್ನು ಬೆದರಿಸುವುದು, ಅಂದರೆ ಪೂರ ಕೊಲ್ಲಿಕ್ಕಿಲ್ಲ, ಓಡಿಸ್ಬೋದು. ಹೀಗೆ ಬಹಳ ಚೆನ್ನಾಗಿ ಇಲ್ಲಿ ಬಂದಾಗ ಹೇಳ್ತಾನೆ. ಹಾಗೇ ಒಂದೊಮ್ಮೆ ಸಂಜಯನಿಗೂ ಒಂದೊಮ್ಮೆ ಆದರೆ ಪಾಡುವಾದರೆ ಅದಕ್ಕೇನಾಗುವುದಿಲ್ಲ, ಇವನು ಬದುಕಿ ಬರ್ತಾನೆ ಹೇಳ್ತಾ. ನಾನು ಅಂತೂ ಅಂತಾರೆ, ನಾನಂತೂ ಎಲ್ಲಿಯೂ ನಿಲ್ಲಿಸಲಿಕ್ಕೆ ಹೋಗುವುದಿಲ್ಲ, ಏನು ಮಾಡುವುದಿಲ್ಲ, ನಾನು ಇವರ ಕೀರ್ತಿಯನ್ನು ಬಿತ್ತರಿಸ್ತೇನೆ ಅಂದ. ಅಂತು ಕೀರ್ತಿ ಮೇತೇಶಾಂ ಕುರುಣಾಂ ಭರತರ್ಷಭ. ಇವನನ್ನು ಕರೆದು ಹೇಳ್ತಾರೆ, ಈ ವಂಶದಲ್ಲಿ ಬರತಕ್ಕವ ನೀನು, ನಿನ್ನ ವಂಶದವರ ಕೀರ್ತಿಯನ್ನು ನಾನು ಬಿತ್ತರಿಸ್ತೇನೆ. ಇಲ್ಲೇ ಮಾಡಿದ್ದು ವೇದವ್ಯಾಸರು, ಪಾಂಡವಾನಾಂಚ ಅಂತ ಪ್ರತ್ಯೇಕ. ಪಾಂಡವಾನಾಂಚ ಕುರುಣ ಮೇಳುವಲ್ಲೇ ಬಂದರು ಎಲ್ಲ ಕುರುಗಳು ಬಂದರು. ಕುರುಗಳು ಅಂದರೆ ನೀವೇ ಅಂತ ಅರ್ಥ ಮಾಡಿಕೊಳ್ಳಿ, ಅದಕ್ಕೆ ಭರತರ್ಷಭ ಅಂತ ಕರೆದು, ನಿನ್ನವರ ಅಂತ ಅರ್ಥ ಮಾಡುವ ಹಾಗೆ. ಅದರಿಂದ ಮುಂದೆ ಧೃತರಾಷ್ಟ್ರ ಕೇಳುವಾಗಲೂ ಹಾಗೆ ಮಾಡಿದ್ದು, ಮಾಮಕ ಪಾಂಡವಾಶ್ಚೈವ ಅಂತ. ಪಾಂಡವರು ಮಾಮಕರಲ್ವ, ಅವನ ಜನವೇ ಅಲ್ವ, ಅವನ ಜನ ಆಗಿದ್ದರೂ ಪಾಂಡವರನ್ನು ಬೇರೆ ಯಾಕೆ ಮಾಡಿದ್ದ? ಅಂತ ಆತ್ಮೀಯತೆ, ಅಂತಹ ಸ್ವಾರ್ಥಪರಾಯಣತೆ ಎಲ್ಲ ಬರಲಿಕ್ಕೆ ವೇದವ್ಯಾಸರ ಆ ಶಬ್ದ ಪ್ರಯೋಗ ಮಾಡಿ ಹೇಳಿಬಿಟ್ಟಿದ್ದಾರೆ. ಅಂತೂ ಕೀರ್ತಿ ಮೇತೇಶಾಮ್, ತೂ ಹೇಳಿದ್ರಿಂದ ಅಕೀರ್ತಿ ಮೇತೇಶಾಮ್ ಎಂದೇ ಅರ್ಥ. ಎಂಥದೋ ವಿಚಿತ್ರ ಕೀರ್ತಿ, ಅಪಕೀರ್ತಿಯೂ ಕೀರ್ತಿ ಅಲ್ವಾ, ಅಪಭ್ರಂಶವಾದ ಕೀರ್ತಿ ಅಂತ. ತಪ್ಪು ಪ್ರಚಾರ, ಹೋರಾಟದಲ್ಲಿ ಗೆದ್ದವನು ಜಯಗಳಿಸಿದವನನ್ನು ಹೇಳಲೇಬೇಕು. ಯಾರ ವಿರುದ್ಧ ಜಯಗಳಿಸಿದ ಅಂದಾಗ ಅವನ ಹೆಸರು ಬರ್ತದೆ, ದುರ್ಯೋಧನ ಹೆಸರು. ಮತ್ತೆ ದುರ್ಯೋಧನ ಹೆಸರು ಅಜರಾಮರ ಯಾರೊಟ್ಟಿಗೆ? ಪಾಂಡವರೊಟ್ಟಿಗೆ. ಯಾವಾಗ? ಇತಿಹಾಸದ ಉದ್ದಕ್ಕೆ. ಹೌದು, ಆಗಲೇಬೇಕಲ್ಲ. ಅದರಿಂದ ಖಳನಾಯಕ, ಅವನನ್ನು ಹೆಚ್ಚು ಜನ ಗೆಲ್ಲಿಸಿಬಿಡ್ತಾರೆ. ಅವನು ಮೊದಲಿಂದಿದ್ದಾನೆ, ಬರ್ತಾನೆ ಇದ್ದಾನೆ, ಹೆಚ್ಚು ಕಾಣ್ತಾನೆ. ಕೊನೆಗೆ ಒಂದು ಬಾಳದಿಂದ ಕೊನೆಗೆ ಹೊಡೆದದ್ದು ಮುಗಿಯಿತು ಅಂತ ಅಂದದ್ದು ದುರ್ಯೋಧನ ಸತ್ತದ್ದು ಕೊನೆಗೆ. ಅದರಿಂದ ಅವನು ಬಹಳ ದೊಡ್ಡನಾಗಿಬಿಟ್ಟ. ಕೊನೆಗಳಿಗೆವರೆಗೂ ಯುದ್ಧ ಬೇಗ ಮುಗಿಬೋದಿತ್ತು, ಮೊದಲೇ ದುರ್ಯೋಧನ ಮುಗಿಸಿಬಿಟ್ಟಿದ್ದೆ. ತೊಡೆ ಮುರಿಯುವುದು ಮುಗಿದು ಬಿಡುದು ಅಲ್ಲೇ. ಭೀಷ್ಮ ದ್ರೋಣರೆಲ್ಲ ಉಳಿತಿದ್ರು. ವಿಚಿತ್ರ, ಮಹಾಭಾರತದ ಯುದ್ಧ ದೀರ್ಘಕಾಲದ ಯುದ್ಧ. ಒಂದು ದೃಷ್ಟಿಯಿಂದ ಎಲ್ಲರನ್ನು ಎದುರಿಟ್ಟು, ಕಲಿಯುಗದಲ್ಲಿ ಎಲ್ಲರನ್ನು ಎದುರಿಡಲಿಕ್ಕಿಲ್ಲ, ನೇರ ಯುದ್ಧ. ಹಾಗೆ ಭಾಳ ಚೆನ್ನಾಗಿ ಇಲ್ಲಿ ಹೇಳಿಬಿಟ್ಟ. ಹಂತ್ ಕೀರ್ತಿಮೇತೇಶಾಂ ಕುರುಣಾಂ ಭರದರ್ಷಭ ಪಾಂಡವಾನಾಂಚ ಸರ್ವೇಶಾಂ ಪ್ರತಯಿಷ್ಯಾಮಿ ಅಂತ. ಅಲ್ಲಿ ಬಂದಾಗ ಬೇರೆ ಶಬ್ದ ಪ್ರಯೋಗ ಮಾಡ್ತಾನೆ. ಸರ್ವೇಶಾಂ ಪಾಂಡವಾನಾಂ ಅಂದರೆ ಕುರುಗಳ, ಅಂದರೆ ಪಾಂಡವಾನಾಂ ಸರ್ವೇಶಾಂ ಬೇರೆ ಬೇರೆಯೂ ಆಗ್ಬೋದು. ಎಲ್ಲರ ಬಗ್ಗೆಯೂ ನಾನು ಕತೆ ಬರೀತೇನೆ ಅಂತಾನೆ. ಇಲ್ಲಿ ಭಾರಿ ಚೆನ್ನಾಗಿ, ನಾನು ಕತೆ ಬರೀತೇನೆ. ಪ್ರತಯಿಷ್ಯಾಮಿ, ನಾನು ಅದನ್ನು ಪ್ರಸಿದ್ಧಿಗೆ ತರ್ತೇನೆ, ಎತ್ತರದಲ್ಲಿ ನಿಲ್ಲಿಸ್ತೇನೆ. ಮಾಶುಚ, ನಿನ್ನ ಅಳಬೇಡ. ಅವರೆಲ್ಲ ಕತೆ ಬರೆದಾಗ ಇವನ ಕಥೆಯೂ ಬರೀತಾರೆ. ಎಂಥದ್ದು? ಧೃತರಾಷ್ಟ್ರದ ಮಕ್ಕಳು ಅಂತ ಬರಿತಾನೆ ಇರ್ತಾರೆ ಪ್ರತಿ ಸರ್ತಿಯೋ ಧಾರತರಾಷ್ಟ್ರರು ಅಂತ. ಅದು ಅವನಿಗೆ ಗೊತ್ತಾಗಲಿಲ್ಲ, ಕತೆ ಬರೆದಾಗ ನಿನ್ನ ಹೆಸರು ಬರ್ತದೆ ಅಂತ ಹೇಳ್ತಾರೆ. ನೀನು ಅಳಬೇಡ, ನೀವು ನಿಲ್ಲಿಸಿ, ಎರಡು ಹೋರಾಟ ಒಟ್ಟಾಗ್ತಾ ಇದೆ ಅಂದರೆ. ದಿಷ್ಟಮೇತತ್ ನರವ್ಯಾಘ್ರ ನಾಭಿಶೋಚಿತು ಅರ್ಹಸಿ. ಇದು ಅದೃಷ್ಟ ದಾಟ ಅಂತ ತಿಳ್ಕೊ, ಇದು ದೈವ ಲೀಲೆ, ಇದು ಒಂದು ಭಾಗ್ಯ ಅಂತ ಆಗಲಿ. ದಿಷ್ಟ ಶಬ್ದಕ್ಕೆ ಎರಡು ಅರ್ಥ. ಇದು ರಾಜರ ಭಾಗ್ಯ, ಅವನು ಹೇಳಿದ್ದಲ್ಲ, ಕೃಷ್ಣನೇ ಹೇಳ್ತಾನಲ್ಲ, ಎದುರುಚ್ಛಯ ಪ್ರಾಪ್ತಂ ಅಂತ, ಸ್ವರ್ಗದ್ವಾರ ಮಹಾವ್ರತಂ ಅಂತ. ಕ್ಷತ್ರಿಯರಿಗಿದು ಸೊಗಸಾದ ಸಮಯ, ಬಾಗಿಲು ದೊಡ್ಡದಾಗಿ ತೆರೆದಿದ್ದಾರೆ ಸ್ವರ್ಗಲೋಕದಲ್ಲಿ, ಮುತ್ತಿಗೆ ಹಾಕಿ ಅಂತಾನೆ.
ಕೃಷ್ಣ ಚೆನ್ನಾಗಿ ಹೇಳ್ತಾನೆ, ಕ್ಷತ್ರಿಯರು ಕೇಳಿದರೆ ಸಿಗಲಾರದು ಇಂಥ ಸಂಗತಿಗಳು ಯುದ್ಧ. ಆದ್ದರಿಂದ ಸ್ವರ್ಗದ ಬಾಗಿಲು ಎಷ್ಟೋ ಸಮಯ ತೆಗೆಯದೇ ಇರ್ತದೆ, ಈಗ ತೆರೆದು ಬಿಟ್ಟಿದ್ದಾರೆ, ನುಗ್ಲಿ ಕನಕಾಲುಂಟು, ಹಾಕಿಬಿಡಿ ಅಂತಾನೆ. ಎದುರ್ಚ್ಛಯಾ ಚೋಪವನ್ನಂ ಸ್ವರ್ಗದ್ವಾರ ಮಹಾವ್ರತಂ ಸುಖಿನ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧಂ ಈದೃಶ್ಯಂ. ಎಂಥ ಚಂದವಾಗಿ ಮಾತಾಡ್ತಾನೆ ಇಲ್ಲಿ ವೇದವ್ಯಾಸರು. ಮೊದಲೇ ಹೇಳ್ತಾರೆ, ದಿಷ್ಟಮೇತದ ನರವ್ಯಾಘ್ರ ನಾಭಿಶೋಚಿ. ಇದು ಅವರಿಗೆ ತೆರೆದ ಬಾಗಿಲು, ಅದೃಷ್ಟದ ಬಾಗಿಲು ಅಂತ ತಿಳ್ಕೊ, ಲಾಭ ಆಗತ್ತೆ ಅಂತ ಹೇಳು ಅಂತಾನೆ. ಮತ್ತು ದಿಷ್ಟಮೇಧದ ನರವ್ಯಾಘ್ರ ಅಂತಾನೆ. ಏ ಮನುಷ್ಯ ಪ್ರಾಣಿ ಅಂತಾನೆ, ನರವ್ಯಾಘ್ರ ಅಂತ. ನೀನು ಹುಲಿ, ನೀನು ಮನುಷ್ಯ, ಎದುರಲ್ಲಿ ಮನುಷ್ಯ, ಒಳಗಿಂದ ಹುಲಿ, ಯಾರಿಗೂ ಪಾಲು ಕೊಡುವುದಿಲ್ಲ ಅಂತ ಹೇಳಿಕೊಂಡು ಇನ್ನೊಬ್ಬರ ಪಾಲನ್ನು ಕಸಿಯುವವ ನೀನು. ಹುಲಿಯ ಕತೆ ಹಾಗೆ ಅಂತೆ, ಹುಲಿಯ ಸ್ವಭಾವ ಹಾಗೆ, ಅದು ಮೋಸ. ಎದುರಲ್ಲಿ ಕೆಲಸ ಮಾಡುವುದಿಲ್ಲ, ಹಿಂಬದಿಯಿಂದ ಕೆಲಸ ಮಾಡುವ ಪ್ರಾಣಿಯದು. ಅದರಿಂದ ನರವ್ಯಾಘ್ರ ಅಂತ ಕರೀತಾನೆ. ನೀನು ಮನುಷ್ಯನೂ ಪ್ರಾಣಿಯೂ, ಕ್ರೂರ ಮೃಗ ನೀನು ಅಂತಾನೆ. ಬಾಳೆ ಹೆಸಿಗೆಯವ ನೀನು, ಅತ್ಯಂತ ಕ್ರೂರ ಇದ್ದಿ, ನಿರ್ದಯ ಇದ್ದಿ. ನೀನು ನಿಜವಾಗಿ ಕಾಡಿನಲ್ಲಿರಬೇಕಾದವ ವ್ಯಾಘ್ರ. ಅವರು ನರರು, ಪಾಂಡವರು, ಅವರು ಇಲ್ಲಿರಬೇಕಿತ್ತು. ನೀನು ಅವರನ್ನು ಕಾಲಿಗೆ ಕಲಿಸಿದ್ದಿ, ನಿನ್ನ ನಾಡಿನಲ್ಲಿ ಕೂತಿದ್ದೀಯಾ ಅನ್ನುವ ಹಾಗೆ. ದಿಷ್ಟಮೇತದ ನರವ್ಯಾಘ್ರ, ಇದು ನಿನ್ನ ಹಣೆ ಬರಹ ಅಂತಾನೆ. ಏತದ ದಿಷ್ಟಂ ನರವ್ಯಾಘ್ರ ಅಂತ. ಆದ್ದರಿಂದ ಅಳುವುದೆಂಥದಕ್ಕೆ, ನಾವಿ ಶೋಚಿತ ಮರಸಿ. ಮತ್ತೆ ಮತ್ತೆ ಅವು ಅಂತ ಕೂಗುವುದರಲ್ಲಿ ಅರ್ಥ ಎಂದೊಂಡು, ಹೀಗೆ ಅರ್ಥ ಏನೇನೋ ಬರುವಂತೆ ಪ್ರಯೋಗ ಮಾಡ್ತಾನೆ ನರವ್ಯಾಘ್ರ ಅಂತ. ಹೇಳಬಾರದ ಸಂಗತಿ ಅದು ನರವ್ಯಾಘ್ರ ಅಂತ. ಮನುಷ್ಯ ಹುಲಿ ಅಂತ ಹೇಳುವಂಥದ್ದು, ಹಾಂ, ಹುಲಿರಾಯ ನೀನು ಅಂತ. ಹುಲಿ ಮನುಷ್ಯ, ಒಳಗಿಂದ ಹುಲಿಯಾಗಿದ್ದಿ, ಹೊರಗಿನಿಂದ ಮನುಷ್ಯನಾಗಿ ನಾಟಕ ಮಾಡ್ತಾ ಇದ್ದಿ, ಹೃದಯದಲ್ಲಿ ಹುಲಿತನ ಇದೆ ಅಂತಾನೆ. ಗೋಮುಖ ವ್ಯಾಘ್ರ ಇದ್ದಾಗೆ ನೋಡಲಿಕ್ಕೆ ಮಾತ್ರ ಸಾಧು ಪ್ರಾಣಿ ಅಂತ ಕಾಣಿಸಿಕೊಳ್ಳುತ್ತಾ ಇದ್ದಿ, ಅತ್ಯಂತ ಕ್ರೂರನಾದವ ನೀನು. ಅವರನ್ನು ಕಿತ್ತು ತಿಂತಾ ಇದ್ದಿ, ಅವರ ಸೊತ್ತನ್ನು, ರಾಜ್ಯವನ್ನು ಅಪಹಾರ ಮಾಡಿದ್ದಿ ಅನ್ನುವ ಹಾಗೆಯೇ. ಇದು ನಿನ್ನ ಹಣೆಬರ ಅಂತಾನೆ. ದಿಷ್ಟಂ ಅದೃಷ್ಟನ್ನ ದಿಷ್ಟಂ, ಇದು ನಿನಗೆ ಉಪದಿಷ್ಟಂ, ಇದು ನಿನಗೆ ಆದಿಷ್ಟಂ, ಇದು ನಿನ್ನ ಮೇಲೆ ಎಸೆಯಲ್ಪಟ್ಟದ್ದು ಅಂತ ಅರ್ಥ ಅಂತ. ದಿಷ್ಟ ಅಂದರೆ ಆಯ್ತು, ದಿಶಾ ಅತಿಸರ್ಜನೆ ಅಂತ. ಇದೆಲ್ಲ ಕೇಳಿಕೊಂಡ್ರೆ ಭಾರಿ ಖುಷಿ ಇರ್ತದೆ. ಇದು ನಿನ್ನ ಮುಸುಡಿಗೆ ಬಿಸಾಡಿದ ಸಂಗತಿ ಅಂತಾನೆ. ದಿಷ್ಟಮೇತ ನರವ್ಯಾಘ್ರ ಅಂತ. ಹೇಸಿಗೆಯವ ನೀನು, ಕ್ರೂರ ಪ್ರಾಣಿ ಇದ್ದಿ, ಎದೆ ಬಸಿದು ನೆತ್ತರನ್ನು ಕುಡಿಲಿಕ್ಕೆ ನಿಂತಿದ್ದೆ. ಕ್ಷತ್ರಿಯರ ಯುದ್ಧ ಅಂದರೆ ಏನು? ಆಟವಾದು, ಧೂಳೆಬ್ಬಿಸುವ ಕಾಟಲ್ಲದು. ಧೂಳಿನ ಮೇಲೆ ನೆತ್ತರ ಹನಿ ಬೀಳುತ್ತೆ. ಇದು ಮೂಸುವಂಥದ್ದು ಪ್ರಾಣಿ ಹುಲಿ ಅದು, ಅನ್ನ ನರವ್ಯಾಘ್ರ ಅಂತ. ಬೇಕಾಗಿ ದಿಷ್ಟಮೇತತ್ಸ ಅಂತಾನೆ. ನಿನಗೆ ಹೇಳಿದರೂ ಅರ್ಥ ಆಗಲಿಲ್ಲ, ಇದು ನಿನ್ನ ಹಣೆಬರಹ ಅಂತಾನೆ. ತಗೋ ನಾಭಿಶೋಚಿತ ಮನಸ್ಸು. ಮತ್ತೆ ಇದಕ್ಕೋಸ್ಕರ ಅಳ್ಳಿಕ್ಕೆ ಶುರು ಮಾಡಬೇಡ. ಅಭಿಶೋಚ ಅಂದರೆ ಅಯ್ಯೋ ಅಂತ ಕೂಗುದು, ಪೂರಾ ಬಿತ್ತೇನು ಅಂತ. ನೀನೇ ಮಾಡಿಕೊಂಡದ್ದು. ಪಾಂಡವರ ನೆತ್ತರು ನೆಲದಲ್ಲಿ ಇಳಿಯಬೇಕು ಅಂತೇಳಿ ನೀನು ಗಲಾಟೆ ಮಾಡಿದವ, ಹೇಳಿದ ಸಾಯದೆ ಒಂದು ಜಾಗ ಕೊಡುವುದಿಲ್ಲ ಅಂತ. ಇನ್ನೆಂತ ಹೇಳಿ, ನೀನೇ ಮಾಡಿಕೊಂಡದ್ದು ಅಂತಾನೆ. ನೈವ ಶಕ್ಯಂಚ ಸಂಯುಕ್ತಂ ನಚೈವ ಶಕ್ಯಂ ಸಂಯಂತುಂ ಯಥೋ ಧರ್ಮಸ್ತಥೋ ಜಯ ನಚೈವ ಶಕ್ಯ ಸಂಯಂತು. ಅಲ್ಲ ವ್ಯಾಸರ, ಏನಾದರೂ ಒಂದು ನಿಲ್ಲಿಸಿ, ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ಅಂದರೆ ವ್ಯಾಸರ, ಎಷ್ಟು ಚೆನ್ನಾಗಿದ್ರು ನೋಡಿ. ನಚೈವ ಶಕ್ಯಂ ಸಂಯಂತುಂ ಎಂತುಂ ಸಂಯಂತು, ಹಿಡಿದಿಡ್ಲಿಕ್ಕೆ ಸಾಧ್ಯ ಇಲ್ಲ, ಪೂರಾ ನಿಲ್ಲಿಸ್ಲಿಕ್ಕಂತೂ ಆಗುವುದೇ ಇಲ್ಲ. ಯಾರನ್ನು ನಿಲ್ಲಿಸು, ಹೇಗೆ ನಿಲ್ಲಿಸು? ಇಲ್ಲ, ಸಂಯಮ ಮಾಡಲಿಕ್ಕಿಲ್ಲ. ಯಾರ ರಟ್ಟೆಯನ್ನು ಹಿಡಿದು ನಾವು ನಿಲ್ಲಿಸ್ಲಿಕ್ಕೆ ಆಗುವುದಿಲ್ಲ. ಅದನ್ನು ಆಗಲಾರದ ಸಂಗತಿ ಇದು. ಆದರೆ ಒಂದಂತೂ ಆಗ್ತದೇನು, ಯಥೋ ಧರ್ಮ ತಥೋ ಶಯ. ವ್ಯಾಸರದ್ದು ಬಹಳ ಸುಂದರವಾದ ಒಂದು ಗೆರೆ, ಬಹಳ ಎತ್ತರದ ಗೆರೆ, ಬಹಳ ಹಿಂದೆ ಬಂದಿತ್ತು ಸಂಧಾನ ಸಂದರ್ಭದಲ್ಲಿ ಹೇಳಿದ ಗೆರೆ ಇದು. ಅದನ್ನು ಇಲ್ಲಿ ಮತ್ತೆ ಎತ್ತಿ ಹೇಳ್ತಾನೆ ಕೊನೆ ಹೊತ್ತಿನಲ್ಲಿ. ಯಥೋ ಧರ್ಮ ತಥೋ ಜಯ. ನೋಡು, ನೀನು ಅಳಬೇಡ, ಧರ್ಮ ಇದ್ದಲ್ಲಿ ಜಯ ಆಗುತ್ತೆ. ವ್ಯಾಸರು ಮೊದಲ ಗೆರೆ ಬಹಳ ಚೆನ್ನಾಗಿತ್ತು. ಪಾಂಡವಾನಾಂಚ ಸರ್ವೇಷಾಂ ಪ್ರದಯಿಷ್ಯಾಮಿ ಮಾ ಶುಚಃ ಅಂತ, ಅಂತೂ ಕೀರ್ತಿಮೇ ತೇಷಾಂ ಅಂತ. ಕೀರ್ತಿ ಶಬ್ದ ಬರುವುದು ಸತ್ನಂತರ ಅಂತ ಅರ್ಥ. ಕೀರ್ತಿಶೇಷರಾದರೂ, ಹಾಂ, ಹಾಗೆ ಬರೆದ್ರೆ ಭಾರಿ ಖುಷಿ ಎಲ್ಲರಿಗೆ. ಓ ಸತ್ರು ಅಂತ ಬಾಕಿ, ಕೀರ್ತಿಶೇಷರಾದ ಹಾಕಿಬಿಟ್ರೆ ಸತ್ತವರು ಅಂತಲೇ ಅರ್ಥ. ನಿಜವಾಗಿ ದಿ ಅಂತ ಹಾಕಿದ ಹಾಗೆ, ನನಗೆ ಹಾಕಿದ್ರು ಹೆಸರಾಗಿ. ದಿ ಅಂತ ಹಾಕಿದರೆ ದಿವಂಗತರಾದ ಅಂತ ಅರ್ಥ. ಹೆಸರಿನ ಆರಂಭದಲ್ಲಿ ದಿ ಹಾಕಿ ಹೆಸರು ಬರೆದ್ರೆ, ಅಂದರೆ ನಾನೊಂದು ನಾಟಕ ಬರೆದಿದ್ದೆ, ನಾಟಕ ಬರೆದು ಮಕ್ಕಳದನ್ನು ಆಡಿದರು, ಹೆಸರಾಗುವಾಗ ನನ್ನ ಹೆಸರೇ ಹಾಕಿರಲಿಲ್ಲ, ಬರೆದವನ ಕೃತಿಕಾರ ಹೆಸರೇ ಇರಲಿಲ್ಲ, ಯಾಕೆ ಕೇಳಿದೆ. ಮತ್ತೆ ಮರುದಿನ ಹಾಕಿಬಿಟ್ಟಿದ್ದಾರೆ ದಿ ಅಂತ ಹಾಕಿ ಆಗಿದ್ದಾರೆ. ಅದು ಇನ್ನೊಬ್ರು ಯಾರೋ ಕೃತಿಕಾರರಿದ್ದರು, ನಾಟಕ ಮಾಡಿದ್ದವರು, ಅವರದ್ದು ನಾಟಕ ಅಭಿನಯದಲ್ಲಿತ್ತು. ಅವರಂತೂ ದಿವಂಗತರೆ, ಅಲ್ಲೇ ಊರು ಅಗ್ನಿಹೋತ್ರಿಗಳು. ಹಾಗಾಗಿ ಅವರ ಹೆಸರಿನಲ್ಲಿ ನನ್ನ ಹೆಸರಾಗುವಾಗ ದಿ ಹಾಕಿಬಿಟ್ಟಿದ್ರು, ಇರಲಿ ಗೊತ್ತಾಗೋದಿಲ್ಲ ಅಂತ. ಹಾಗೆ ಗಮ್ಮತ್ತಿರ್ತದೆ. ನನಗೆ ತೋರಿಸಿದ್ರು ಮತ್ತೆ, ಈಗ ಗೊತ್ತಾದರೆ ಮಾತ್ರ ಸಂಕಟ ಆಗೋದು ಗೊತ್ತವರಿಗೆ, ಇಲ್ಲಾದರೆ ಯಾರಿಗೆ ಗೊತ್ತಾಗ. ಈಗ ಕಿಸೆಯಲ್ಲಿದ್ದು ಹಣ
ಕದ್ದಿದೆ ಅಂತ ಗೊತ್ತಾಗೋದು ಯಾವಾಗ? ಕಮ್ಮಿ ಆದದ್ದು ಗೊತ್ತಾದರೆ ನಮಗೆ. ಎಷ್ಟೋ ಇದ್ದಾಗ ತೆಗೆದ್ರೇನು ಹೋದ್ರೇನು, ಅವನಿಗೆ ಕಸಿವಿಸಿ ಆಗ್ತಾ ಇರೋ ತೆಗೆದವನಿಗೆ, ಕಳ್ಳನಿಗೆ ಬೈತಾ ಇದ್ದಾರೋ ಕಾಣ್ತದೆ, ಶಾಪ ಆಗ್ತಾರೆ ಏನು ಅಂತ ಇವನಿಗೆ ಗೊತ್ತೇ ಇಲ್ಲ. ಅವನು ಏಕಾಏಕಿಯಾಗಿ ಯೋಚನೆ ಮಾಡ್ತಾ ಮುಂದುವರಿತಾ ಇರ್ತಾನೆ. ಇಷ್ಟು ತೆಗೆದೆ, ಅವ್ರಿಗೆ ಗೊತ್ತಾಗಿ ಶಾಪ ಹೊಡೆದ್ರು, ಅಲ್ಲಿ ಅಜಕಾಯಿ ತೆಂಗಿನಕಾಯಿ ಎಲ್ಲ ಹೊಡೆದ್ರೇನು ಮತ್ತೆ ಆಗಿಗೆ ಎಂದು ಯೋಚನೆ ಮಾಡಿಕೊಂಡು ಇರ್ತಾನೆ. ಏನಿಲ್ಲ, ಹಾಗೆ ನನಗೆ ತೋರಿಸಿದರೆ ಮಾತ್ರ ಸಂಕಟ ಆಗುತ್ತೆ ಅಂತ ಅವ್ರಿಗೆ ಗೊತ್ತುಂಟು. ಬಂದು ತೋರಿಸಿದ್ದು ನನಗೆ, ನೋಡು ನಿನ್ನ ಹೆಸರು ನೋಡು. ನೋಡಬೇಕು ಅಂತಿಲ್ಲ, ನನಗೆ ಸಂಬಂಧ ಇಲ್ಲ ಅಂದ್ರೆ ಇಲ್ಲ ಅಲ್ಲ. ನೋಡು ನೋಡು, ಆಯ್ತು ನೋಡಿದ್ದು, ನೋಡೋಕೆ ದಿ ಹಾಕಿದ್ದಾರೆ, ಖುಷಿ ಆಯ್ತು ಅವ್ರಿಗೆ. ಓಹ್, ನನಗೆ ಖುಷಿ ಆದ ನೋಡಿ ಅವ್ರಿಗೆ ಬೇಸರ ಆಯ್ತು. ಮತ್ತೆ ನಿಮಗೆ ಸಂಕಟ ಸಂಕಟ ಅಂತ ಕೇಳಿದೆ. ಮತ್ತು ದಿ ಉಂಟಲ್ಲ, ಅದು ಇದ್ದಾಗ ದಿ ಬರೆದ್ರೆ ದಿವಾನ್ ಅಂತ ಅರ್ಥ ಅಂದೆ. ಅವರಿಗೆ ಮತ್ತೆ ಇಸಿ ಪೂರ ಒಟ್ಟು ಕರಗಿ ಹೋಯ್ತೇನು, ಮತ್ತೆ ಭಸ್ಮ ಆಯ್ತೇನು. ಇದ್ದಾಗ ದಿ ಅಂದರೆ ದಿವಾನ್, ಸತ್ರೆ ದಿ ಅಂದರೆ ದಿವಂಗತ ಅಂದೆ. ಹಾಂ, ಕೂಡಲಾಡಿಸಿದ್ದಾರೆ ಪ್ರಾಣಿಗಳು ಮಾರ್ಯಾರೆ, ವಿಚಿತ್ರ. ಮತ್ತೆ ನೋಡುವಾಗ ಹೆಸರಿನ ಜೊತೆಯಲ್ಲಿ ದಿಯೇ ಇಲ್ಲ. ಏ ದೇವರೇ, ಧರ್ಮಕ್ಕೆ ದಿವಾನಗಿರಿ ಸಿಗ್ತದೆ ಅಂತ ನೋಡಿ ಎಂಥ ಅಕ್ಷರಗಳು ಬಂದರೂ ಖುಷಿಪಟ್ಟು. ಇದೆಲ್ಲ ಆಗಲೇ ಆಗಲೇ ಆಗದಂತಹ ಚಮತ್ಕಾರಗಳೆಲ್ಲ ಹೀಗೆ ಮಾಡಿದ್ದಾರೆ, ಮಾಡಿಕೊಂಡಿದ್ದೇವೆ. ಆದ್ದರಿಂದ ಇವರು ನೋಡಿ, ವೇದವ್ಯಾಸರು ಅಹಂತೂ ಕೀರ್ತಿ ಮೇತೇಶಾಮ್, ಅದಕ್ಕೆ ತೂ ಹಾಕಿದ್ದು ಒಂದು ವಿಶೇಷ ಅಂತ. ರೋಹಿಣ್ಯಾ ಮರ್ಧರಾತ್ರಿ ತೂ ಯದಾ ಕೃಷ್ಣಾಷ್ಟಮಿ ಭವೇತ್ ಅಂತಾರೆ ಆಚಾರ್ಯರು, ತೂ ಹಾಕ್ತಾರೆ. ಅರ್ಧರಾತ್ರಿಯಲ್ಲಿ ಕೃಷ್ಣಾಷ್ಟಮಿ ಅಂದರೆ ದಿನ, ತಿಥಿ, ಅಷ್ಟಮಿ ಹೊತ್ತಲ್ಲ, ಅಷ್ಟಮಿ ಎನ್ನುವ ತಿಥಿಯು. ಅಷ್ಟಮಿ ಅನ್ನೋದು ನಾವು ಯಾವುದಕ್ಕೆ ಕರೆಯುವುದು? ಸೂರ್ಯೋದಯದಲ್ಲಿ ಬರುವ ಆಚಾರದನ್ನು ಹೇಳ್ತಾರೆ ಇನ್ನೊಂದರಲ್ಲಿ, ಕೃಷ್ಣಾಮೃತದಲ್ಲಿ ಉದಯಾದುದಯಂ ಅಂತ. ತಿಥಿ ಹೇಳುವ ವ್ಯವಸ್ಥೆ ಹೇಗೆ ಅಂದರೆ, ಉದಯದಲ್ಲಿ ಸೂರ್ಯನ ಉದಯದಲ್ಲಿ ಇರತಕ್ಕ ಯಾವುದೋ ಅದು ತಿಥಿ. ಅದನ್ನು ಕೃಷ್ಣಾಷ್ಟಮಿ ಎಂದು ಉಪವಾಸ ಅಂತ ಮಧ್ವಾಚಾರ್ಯ ಹೇಳಿದರೆ, ಉದಯದಲ್ಲಿ ಅಷ್ಟಮಿ ಯಾವಾಗ ಉಂಟು ಅವತ್ತು ಉಪವಾಸ. ಮತ್ತು ಅರ್ಧರಾತ್ರಿಯಲ್ಲಿ ಅಷ್ಟಮಿ ಉಂಟಲ್ಲ, ಅರ್ಧರಾತ್ರಿಯಲ್ಲಿ ಕೃಷ್ಣ ಹುಟ್ಟುವಾಗಿತ್ತು, ಮತ್ತೆ ಮತ್ತೆ ಮಾಯ ಆಯಿತು, ಅಷ್ಟಮಿ ಕಳೆಯಿತು, ಮತ್ತೆ ನವಮಿ ಅಂತು. ಕೃಷ್ಣ ಹುಟ್ಟಿದ ಮಧ್ಯರಾತ್ರಿಯಲ್ಲಿ ಅಷ್ಟಮಿ ಇತ್ತು, ಕೃಷ್ಣ ಹುಟ್ಟಿದ ಆಗಿತ್ತು, ಆನಂತರ ಏನಾಯಿತು? ಕೃಷ್ಣ ಹುಟ್ಟಿದ ನಂತರದಲ್ಲಿ ಅಷ್ಟಮಿ ಕಳೆಯಿತು, ನವಮಿ ಬಂತು. ನವಮಿ ಬಂತು, ದುರ್ಗೆ ಹುಟ್ಟಿದ್ಲು ನಂದಗೋಪನಲ್ಲಿ, ಅದರಿಂದ ಅವಳಿಗೆ ದುರ್ಗಾ ನವಮಿ, ಕೃಷ್ಣನಿಗೆ ಅಷ್ಟಮಿ. ಕೃಷ್ಣ ಹುಟ್ಟಿದ್ದು ಸೂರ್ಯೋದಯದಲ್ಲಿದ್ದ ಅಷ್ಟಮಿ ತಿಥಿಯಲ್ಲಿ, ಆದ್ದರಿಂದ ತಿಥಿಯನ್ನು ನಡೆಸಬೇಕು ಅಂದರೆ ಅಷ್ಟಮಿ ತಿಥಿ ಸೂರ್ಯೋದಯದಲ್ಲಿ ಇದ್ದದ್ದನ್ನು. ಅರ್ಧರಾತ್ರಿಯಲ್ಲಿ ಅಷ್ಟಮಿ ಇದ್ದರೆ ಕೃಷ್ಣ ಹುಟ್ಟಿದ ಅರ್ಧರಾತ್ರಿಯಲ್ಲಿ ಇತ್ತು, ಕೆಲವೊಮ್ಮೆ ಇರುವುದಿಲ್ಲ. ಆವತ್ತು ಹಿಂದಿನ ದಿನ ಅರ್ಧರಾತ್ರಿಯಲ್ಲಿ ಇತ್ತು ಮತ್ತೆ ಅಷ್ಟಮಿ, ಆವತ್ತು ಕೃಷ್ಣ ಹುಟ್ಟಲಿಲ್ಲ, ಸಪ್ತಮಿ ಇತ್ತು ಉದಯದಲ್ಲಿ. ಹಿಂದಿನ ದಿನದ ಮಧ್ಯರಾತ್ರಿಯಿಂದ ಹಿಡಿದು ಮರುದಿನದ ಮಧ್ಯರಾತ್ರಿಯೊಳಗೆ ಅಷ್ಟಮಿ ಇರುವುದು, ಒಂದು 60 ಗಳಿಗೆ ಅಂದರೆ. ಜಾಸ್ತಿ ಇದ್ದರೆ ಇನ್ನೂ ಜಾಸ್ತಿ ಇತ್ತಿಟ್ಟುಕೊಳ್ಳುವ. ಆದ್ದರಿಂದ ಕೃಷ್ಣ ಹಿಂದಿನ ದಿನ ಹುಟ್ಟಲಿಲ್ಲ, ಅಷ್ಟಮಿ ತಿಥಿ ಇದ್ದ ದಿನ ಹುಟ್ಟಿದ ತಿಥಿಯಲ್ಲಿ. ಆದ್ದರಿಂದ ವಿಷ್ಣು ತೀರ್ಥರು ಬಹಳ ಸ್ಪಷ್ಟವಾಗಿ, ಸಿಂಹ ಮಾಸೇತು ರೋಹಿಣ್ಯಾ ಯುತಾಂ ಕೃಷ್ಣಾಷ್ಟಮೀಂ ಪುಮಾನ್ ಉಪೋಷ್ಯ, ಕೃಷ್ಣಪಕ್ಷದ ಅಷ್ಟಮಿ ದಿನದನ್ನು ರೋಹಿಣಿ ಯುತವಾದದ್ದನ್ನು ಉಪವಾಸ ಮಾಡಿ ಮಧ್ಯರಾತ್ರಿಯದು ಪೂಜೆಯೇತು ನಂದನಂದನಂ. ನಡುರಾತ್ರಿಯಲ್ಲಿ ಮಾಡಬೇಕಾದ್ದೇನು? ಕೃಷ್ಣನ ಪೂಜೆ, ಹುಟ್ಟಿದ ಟೈಮ್ ಮಧ್ಯರಾತ್ರಿ, ಆದ್ದರಿಂದ ಅಷ್ಟರವರೆಗೆ ಉಪವಾಸವಿದ್ದು ದೇವರ ಸೇವೆ ಮಾಡಲಿ. ಇಲ್ಲಾದರೆ ಮಧ್ಯರಾತ್ರಿಯ ನಮಗೆ ಕಥೆಯೇನು? ಇವತ್ತು ಮಧ್ಯರಾತ್ರಿಯಲ್ಲಿ ಅಷ್ಟಮಿ ಇದೆ, ರೋಹಿಣಿ ಇದೆ, ಅರಿಗೆ ಕೊಡುವ. ಇನ್ನು ಮುಂದಿನ ವರ್ಷ ಅರ್ಧರಾತ್ರಿಯಲ್ಲಿ ಅಷ್ಟಮಿ ಇರುವುದಿಲ್ಲ ಅಥವಾ ರೋಹಿಣಿ ಇರುವುದಿಲ್ಲ, ಯಾವಾಗ ಇದ್ದಾಗ ಕೊಡ್ತೀರಾ ಅರ್ಘ್ಯ? ಇಲ್ಲ, ಅರ್ಧರಾತ್ರಿವರೆಗೆ ಕಾಯಬೇಕು. ಅಷ್ಟಮಿ ಇರಲಿ ರೋಹಿಣಿ ಇರಲಿ ಎರಡೂ ಇಲ್ಲದಿರಲಿ, ಅಷ್ಟಮಿ ಎಂದು ಮಧ್ಯರಾತ್ರಿಯಲ್ಲಿಯೇ ಕೃಷ್ಣ ಹುಟ್ಟಿದ ನೆನಪಿನಲ್ಲಿ ಅರ್ಘ್ಯ ಪೂಜೆ ಮಾಡಲಿಕ್ಕೆ ವ್ಯವಸ್ಥೆ. ಅದರಿಂದ ಯಾವುದೇ ಆಗಲಿ, ಒಂದೊಂದು ಪುರಾಣ ಒಂದು ಸಂಹಿತೆ ಬಹಳ ಸ್ಪಷ್ಟ ಹೇಳ್ತದೆ, ಶ್ರಾವಣೇತು ಭವೇದ್ಯೋಗ ಅಂತ. ಶ್ರಾವಣ ಮಾಸದಲ್ಲಿ ಕೃಷ್ಣಪಕ್ಷದ ಅಷ್ಟಮಿಯಲ್ಲಿ ರೋಹಿಣಿ ಆಗ್ತದೆ. ಅಷ್ಟಮಿ ದಿನ ತಿಥಿಯಲ್ಲಿ ಸೂರ್ಯೋದಯದಲ್ಲಿ ಅಷ್ಟಮಿ ಬಂದಲ್ಲಿ ರೋಹಿಣಿ ಬರ್ತದೆ. ಬರದಿದ್ದರೆ ಶ್ರಾವಣೇ ನ ಭವೇದ್ಯೋಗ ನಭಸ್ಯೇತು ಭವೇ ಧ್ರುವಂ ಹೇಳ್ತದೆ. ಶ್ರಾವಣ ಮಾಸದ ಅಷ್ಟಮಿಯಲ್ಲಿ ಬರದಿದ್ದರೆ ಮುಂದಿನ ಮಾಸದಲ್ಲಿ ಭಾದ್ರಪದದಲ್ಲಿ ಖಂಡಿತ ಅಷ್ಟಮಿ ತಿಥಿಯಂದು ರೋಹಿಣಿ ಬರ್ತದೆ ಅಂತ. ಆದ್ದರಿಂದ ಏನಾಯಿತು, ಸಿಂಹದ ಮಾಸದಲ್ಲಿ ಬರುವ ಕ್ರಮ, ಶ್ರಾವಣವೋ ಭಾದ್ರಪದವೋ ಲೆಕ್ಕ ಅಲ್ಲ. ಶ್ರಾವಣದಲ್ಲಿ ಬಂದರೆ ಅಷ್ಟಮಿ ದಿನ ತಿಥಿಯಲ್ಲಿ ರೋಹಿಣಿಯ ಸಂಪರ್ಕ ಇದ್ದರೆ ಆವತ್ತು ಅರ್ಘ್ಯ. ಅದು ಯಾವತ್ತೇ ಇರಲಿ, ಆವತ್ತು ಅಷ್ಟಮಿಯಲ್ಲಿ ರೋಹಿಣಿಯೇ ಇಲ್ಲಾದರೆ ಭಾದ್ರಪದ ಮಾಸದಲ್ಲಿ ಅಷ್ಟಮಿಯಲ್ಲಿ ರೋಹಿಣಿ ಬರ್ತದೆ ಆವತ್ತು. ಒಟ್ಟು ಬೇಕಾದ ನಮಗೆ ಅಷ್ಟಮಿ ಸೂರ್ಯೋದಯದಲ್ಲಿದ್ದ ದಿನ. ಇದು ಮಧ್ವಾಚಾರ್ಯ ಗೆರೆ ಮತ್ತು ವಿಷ್ಣುತೀರ್ಥರ ಗೆರೆ. ಇದಕ್ಕೆ 1000 ಗೆರೆಗಳು ಎದುರು ಬಂದರೂ ಅವರ ನಿರ್ಣಯಕ್ಕೆ ಹೊರಟ ಗೆರೆ ಅದು, ಹೆಕ್ಕಿ ಹೇಳಿದ ಗೆರೆ ಅದು, ಎಲ್ಲವನ್ನು ನೋಡಿದ ಗೆರೆ ಅದು. ಆದ್ದರಿಂದ ನಮಗದು ಪರಮ ಪ್ರಮಾಣ, ಅದರ ಆಚೆಗೇನಿಲ್ಲ. ಯಾಕೆಂದರೆ ಅದು ರಾಚಿನ ಪ್ರಮಾಣಗಳೆಲ್ಲ ದೂಡಿದೆ. ಏಕಮೇವಾ ದ್ವಿತೀಯಂ ಇರಲಿ, ತತ್ವಮಸಿ ಇರಲಿ, ಅಹಮೇವಾಸ್ಮಿ ಅಹಂ ಬ್ರಹ್ಮಾಸ್ಮಿ ಇರಲಿ, ಎಲ್ಲ ಗೆರೆಗಳನ್ನು ದೂಡಿ ಹೇಳಿದ ಗೆರೆಗಳದು.
ಅದೊಂದು ಅದ್ಭುತವಾದ ತೂ ಶಬ್ದ. ಎಷ್ಟು ಜೋರಾಗಿ ಸರ್ಕಸ್ ಮಾಡಿದೆ ನೋಡಿರಿ. ಅಹಂತು ಕೀರ್ತಿಮೇ ದೇಶಾಂ, ನಾನು ಕೌರವರದ್ದನ್ನು ಕೀರ್ತಿಶೇಷರೊಂದು ಬರಿತೇನೆ, ಪಾಂಡವಾನಾಂಚ ಸರ್ವೇಶ್ಯಾಂ ಪ್ರತಯಿಷ್ಯಾಮಿ, ಅವರನ್ನು ನಾನು ಪ್ರಸಿದ್ಧಿಗೆ ತರ್ತೇನೆ, ಅವರನ್ನು ಕೀರ್ತಿಶೇಷರು ಮಾಡುವುದಿಲ್ಲ ಎನ್ನುವ ಗೆರೆಯನ್ನೇ ಕುಣಿಸಿ ಹೇಳ್ತಾರೆ ಇವರು. ಗೊತ್ತಾಗುವುದಿಲ್ಲ ಹೇಳುವಾಗ ಪಚ್ಚ ಪಕ್ಕ ನೋಡಿದ ಧೃತರಾಷ್ಟ್ರನಿಗೆ ಎಲ್ಲರೂ ಸಾಯ್ತಾರೆ ಅಂತ ಕಾಣುವ ಹಾಗೆ ಬಂತು. ಎರಡು ಶಬ್ದ ಹಾಕಿ ಆಚೀಚೆ ಮಾಡಿದ ವೇದವ್ಯಾಸರ ಚಮತ್ಕಾರ ಅರ್ಥ ಆಗಲಿಲ್ಲ. ಅದೇ ಮಧುರ ಚಮತ್ಕಾರ ರೋಹಿಣ್ಯ ಮರ್ದರಾತ್ರ ಇತ್ತು. ಶ್ರೀಕೃಷ್ಣಾರ್ಪಣ ಮಸ್ತು.